ಆಕಾಶವಾಣಿ ಕಲ್ಬುರ್ಗಿ ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಈ ವಾರದ ವಿಷಯ ತಾಂಡಾಗಳಿಗೆ ಪ್ರಧಾನಿಯವರಿಂದ ಹಕ್ಕು ಪತ್ರ ವಿತರಣೆ ಭಾಗವಹಿಸುತ್ತಾರೆ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ರಾಜೀವ್ ಕುಡ್ಚಿ ನಡೆಸಿಕೊಡುತ್ತಾರೆ ಡಾಕ್ಟರ್ ಸದಾನಂದ ಪೆರ್ಲಾ ದೇಶದ ಇತಿಹಾಸದಲ್ಲಿ ಐತಿಹಾಸಿಕವಾಗಿ ರಾಜ್ಯಾದ್ಯಂತ ಲಂಬಾಣಿ ತಾಂಡಾ ಹಟ್ಟಿ ಹಾಗೂ ಹಾಡಿಗಳಲ್ಲಿರುವ ಜನ ಸಮುದಾಯದವರಿಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿಯವರಿಂದ ಹಕ್ಕುಪತ್ರ ವಿತರಿಸುವ ಮಹತ್ವದ ಯೋಜನೆ ಕುರಿತು ಕೇಳುಗರು ಪ್ರಶ್ನೆಗಳನ್ನ ಕೇಳಬಹುದು ನಮ್ಮ ದೂರವಾಣಿ ಸಂಖ್ಯೆಗಳು ಎರಡು ಒಂಬತ್ತು ಐದು ಒಂಬತ್ತು ಎಂಟು ಆರು ಹಾಗೂ ಎರಡು ಒಂಬತ್ತು ಐದು ಒಂಬತ್ತು ಎಂಟು ಏಳು ಎಸಡಿ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರೋಡ್ ಕಲಬುರ್ಗಿ ಯುನೈಟೆಡ್ ಹಾಸ್ಪಿಟಲ್ ತಜ್ಞ ವೈದ್ಯರ ತಂಡದ ಸ್ಪೆಷಾಲಿಟಿ ಹಾಸ್ಪಿಟಲ್ ಎರಡ್ ಸಾವಿರದ ಹನ್ನೆರಡರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ದ ಲೀಡಿಂಗ್ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಇನ್ ಗುಲ್ಬರ್ಗ ಅಂಡ್ ಬೆಂಗಳೂರು ಅತ್ಯಾಧುನಿಕ ಪರೀಕ್ಷಾ ವಿಧಾನ ಎಲ್ಲಾ ರೋಗಗಳಿಗೂ ತಜ್ಞ ವೈದ್ಯರ ಲಭ್ಯತೆ ಜನಸೇವೆಗೆ ಮುಡುಪಾದ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಸೇವೆ ಬೆಡ್ ವ್ಯವಸ್ಥೆ ಲ್ಯಾಬೊರೇಟರಿ ಮುಂತಾದ ಸೌಲಭ್ಯಗಳು ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರೋಡ್ ಕಲಬುರ್ಗಿ

ಆತ್ಮೀಯ ಕೇಳುಗರಿಗೆಲ್ಲ ಜೊತೆ ಜೊತೆಯಲ್ಲಿ ನೇರ ಫೋನಿನ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತು ಪ್ರಧಾನಮಂತ್ರಿಯವರು ನಾಳೆ ಬಂದು ಸುಮಾರು ಐವತ್ತ ಮೂರು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಿಕೊಂಡು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರಿಗೆ ಹಕ್ಕು ಪಾತ್ರವನ್ನು ಕೊಡುವಂಥ ವಿಚಾರ ಲಂಬಾಣಿ ಅದು ತಾಂಡಗಳಾಗಿರ್ಬೋದು ಗೊಲರಹಟ್ಟಿ ಆಗಿರ್ಬೋದು ಹಾಡಿಗಳಲ್ಲಾಗಿರ್ಬೋದು ಅಲ್ಲಿ ವಾಸಿಸುತ್ತಂ ಜನರು ತಮ್ಮ ಭೂಮಿಯ ಹಕ್ಕನ್ನು ಒಂದು ಹಕ್ಕುಪತ್ರವನ್ನು ಪಡೆದೇ ಇರುವುದರಿಂದ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇದೊಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಎಂದೇ ಗುರುತಿಸಲಾಗಿದೆ ಮಾನ್ಯ ಪ್ರಧಾನಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹಕ್ಕುಪತ್ರವನ್ನು ವಿತರಿಸುವಂಥ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆದಿದೆ ಅದರ ಪೂರ್ವಭಾವಿಯಾಗಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ರಾಜೀವ್ ಕುಡುಚಿಯವರು ಕಳೆದ ಸಲ ನಮ್ಮ ಆಕಾಶವಾಣಿಗೆ ಭೇಟಿ ಕೊಟ್ಟಾಗಲೂ ಹೇಳಿದರು ಸದ್ಯದಲ್ಲೇ ಅಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಅದು ಒಂದು ಗಿನ್ನೆಸ್ ರೆಕಾರ್ಡ್ ಆಗುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರು ಇವತ್ತು ಅದು ಕ್ಷಣಗಣನೆ ಪ್ರಾರಂಭ ಆಗಿದೆ ನಾಳೆ ಎರಡು ಗಂಟೆಗೆ ಮಳಖೇಡದಲ್ಲಿ ಒಂದು ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿ ಹಕ್ಕುಪತ್ರ ವಿತರಣೆ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ರಾಜು ಕುಡುಚಿಯವರು ನಮ್ಮ ಜೊತೆಗಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ರೀತಿಯ ಒಂದು ತಾಂಡಗಳಲ್ಲಿರುವಂಥ ಜನ ಎಷ್ಟೋ ವರ್ಷಗಳಿಂದ ತಮ್ಮ ಬದುಕಿನ ಒಂದು ಅಸ್ತಿತ್ವವನ್ನೇ ಗುರುತಿಸದಂಥ ಒಂದು ಪರಿಸ್ಥಿತಿ ಸ್ವಾತಂತ್ರ್ಯ ಕಳೆದು ಎಪ್ಪತ್ತೈದು ಅಮೃತ ಮಹೋತ್ಸವವನ್ನು ಆಚರಿಸ್ತಿದ್ದರೂ ಕೂಡ ಅವರು ತಮ್ಮ ಒಂದು ಭೂಮಿಯ ಹಕ್ಕನ್ನು ಅಥವಾ ತಾವು ವಾಸಿಸುವ ನೆಲೆಯನ್ನು ಗುರುತಿಸಲಾಗದಂಥದ್ದೊಂದು ಶೋಚನೀಯ ಸ್ಥಿತಿ ಇತ್ತು ಇವತ್ತು ಅದು ಪರಿಮಾರ್ಜನೆ ಆಗ್ತದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಂದ ಈ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಯಾಕಾಗಿ ಈ ರೀತಿಯ ಚಿಂತನೆ ಹೊರಟಿತ್ತು ಅಂತ ಸರ್ ಇದು ಸುಮಾರು ವರ್ಷಗಳಿಂದ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದ ಶತಮಾನಗಳ ಸಮಸ್ಯೆ ಅಂತ ಹೇಳ್ಬೋದು ಓಹೋ ಇವನ್ ಬ್ರಿಟಿಷ್ ಸರ್ಕಾರ ಇದ್ದಾಗಲೂ ಕೂಡ ಈ ಜನಮಸತಿಗಳನ್ನು ದಾಖಲೆ ರಹಿತವಾಗಿಯೇ ಇದ್ವು ಇವು ಅಂದ್ರೆ ಬ್ರಿಟಿಷರ ದಾಖಲೆಗಳಲ್ಲೂ ಕೂಡ ಇದನ್ನು ಸೇರ್ಪಡೆ ಮಾಡಿರಲಿಲ್ಲ ಆ ರೀತಿಯ ನಿರ್ಲಕ್ಷಿತವಾದಂತಹ ಗುಂಪುಗಳು ಈ ಸಮುದಾಯಗಳು ಲಂಬಾಣಿ ತಾಂಡ ಇರಬಹುದು ಗೊಲ್ರಹಟ್ಟಿ ಇರಬಹುದು ಬಳ್ಳಾರಿ ಭಾಗದಲ್ಲಿ ಇರುವಂತಹ ಕ್ಯಾಂಪ್ಗಳು ಇರಬಹುದು ಸೊ ಈ ಥರದ ಅನಧಿಕೃತ ಏನು ದಾಖಲೆ ರಹಿತವಾದಂತಹ ಜನವಸತಿಗಳು ಇದ್ವು ಇವರನ್ನು ಕಂದಾಯ ಗ್ರಾಮ ಅಂತ ಹೇಳಿ ಸ್ಥಾನಮಾನ ಕೊಡದೇ ಇರೋದ್ರಿಂದ ಯಾವುದೇ ಸರ್ಕಾರದ ಯೋಜನೆಗಳು ಇವ್ರಿಗೆ ಮುಟ್ತಿರಲಿಲ್ಲ ನಿಜ ಸೊ ಇದು ಸ್ವಾತಂತ್ರ್ಯ ಪೂರ್ವದಿಂದನೂ ಬೇಡಿಕೆ ಇತ್ತು ಸ್ವಾತಂತ್ರ್ಯೋತ್ತರದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇನ್ಮೇಲಾದರೂ ಈ ಸಮಸ್ಯೆ ಬಗೆಹರಿಯತ್ತೆ ಅನ್ನುವಂಥದ್ದು ಆಶಾವಾದ ಎಲ್ಲರಿಗೂ ಇತ್ತು ಹೌದು ವಿಶೇಷವಾಗಿ ಈ ತಾಂಡಾಗಳು ಸರ್ಕಾರಿ ಭೂಮಿಯಲ್ಲಿ ನೆಲೆ ನಿಂತಿದ್ವು ಆನಂತರ ಖಾಸಗಿ ಭೂಮಿಗಳಲ್ಲೂ ಕೂಡ ನೆಲೆ ನಿಂತಿದ್ವು ಹಿಂದಿನ ಗೌಡ್ರು ಪಟೇಲ್ರು ಹಾಗೆ ಕೆಲವೊಬ್ಬರು ಪೇಪರ್ನಲ್ಲಿ ವೈಟ್ ಪೇಪರ್ನಲ್ಲಿ ಬರ್ಕೊಂಡು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿ ಮನೆಯನ್ನು ಕಟ್ಕೊಂಡು ಇದ್ದುಬಿಡ್ತು ಹೌದು ಹೌದು ಆ ಮನೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇವತ್ತು ಒಂದು ತಾಂಡ ಅಂದರೆ ಒಂದು ಊರು ನೂರು ನೂರೈವತ್ತು ಐವತ್ತು ಇಷ್ಟು ಮನೆಗಳು ಆಗ್ಬಿಡ್ತಿತ್ತು ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ತಾವು ಕಟ್ಟಿರುವಂತಹ ಮನೆಯ ಜಾಗ ಆ ಊರಿಗೆ ಇರುವಂತಹ ರಸ್ತೆ ಇದು ಯಾವುದೂ ಕೂಡ ಅವರಿಗೆ ಸಂಪರ್ಕನೇ ಸಿಗ್ತಿರಲಿಲ್ಲ ಹಾಗಾಗಿ ಕೆಲವೊಬ್ರು ಕೋರ್ಟಿಗೆ ಹೋಗ್ತಿದ್ರು ಇಂತಹ ಸಮಸ್ಯೆಗಳಾಗಿ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಸೊ ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಸಿಗ್ತಾ ಇದೆ ಅಂದರೆ ಕಾನೂನಾತ್ಮಕವಾಗಿ ಅವರಿಗೆ ತಾವು ವಾಸವಾಗಿರುವಂತಹ ಜಾಗ ಅದು ಯಾರ ಹೆಸರಿತ್ತು ಒಂದು ವೇಳೆ ಸರ್ಕಾರದಿದ್ದರೆ ಒಂದು ವೇಳೆ ಖಾಸಗಿ ವ್ಯಕ್ತಿಯ ಹೆಸರಿದ್ದರೆ ಆ ಖಾಸಗಿ ವ್ಯಕ್ತಿ ಮತ್ತು ಸರ್ಕಾರ ಅನ್ನುವಂಥದ್ದನ್ನು ಕಡಿಮೆ ಮಾಡಿ ಯಾರು ಅಲ್ಲಿ ವಾಸವಾಗಿದ್ದಾನೆ ಅವನೇ ಆ ಜಾಗೆಯ ಮಾಲಕ ಮಾಲೀಕ ಅನ್ನುವಂಥದ್ದನ್ನು ದಾಖಲೆ ಮಾಡಿ ಇವತ್ತು ಕೊಡ್ತಾ ಇರುವಂತದ್ದು ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ನಾಳೆ ಮಾನ್ಯ ಪ್ರಧಾನಮಂತ್ರಿಗಳಿಂದಲೇ ಅಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಐತಿಹಾಸಿಕ ಕಾರ್ಯಕ್ರಮ ನಿಜ ಇವ್ ಸರ್ ಒಂದು ಕರೆ ಇದೆ ಕರೆಯನ್ನು ಸ್ವೀಕರಿಸಿ ಮತ್ತೆ ಮಾತಾಡೋಣ ಹಲೋ ಹಲೋ ಸರ್ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಯಾದಗಿರಿ ಜಿಲ್ಲೆ ಸುರಬುರ್ಗದಿಂದ ರಾಘವೇಂದ್ರ ಬಕ್ರಿ ಅಂತ ರಾಘವೇಂದ್ರ ಅವರೇ ನಿಮ್ಮ ಪ್ರಶ್ನೆ ಕೇಳಿ ಪಿ ರಾಜು ಕುಡಚಿಯವರು ಶಾಸಕರು ಮತ್ತು ತಂಡದ ಅಧ್ಯಕ್ಷರಿದ್ದಾರೆ ಅಭಿವೃದ್ಧಿ ನಿಗಮದ್ದು ಹೇಳಿ ಪ್ರಶ್ನೆ ಮಾತಾಡಿ ಮಾತಾಡಿ ಹಲೋ ನಮಸ್ಕಾರ ಸರ್ ರಾಘವೇಂದ್ರ ನಮಸ್ತೆ ಹೇಳಿ ಈಗ ಗುಲ್ಬರ್ಗಾ ಜಿಲ್ಲೆಗೆ ಅಲ್ಲಿಗೆ ಸೀಮಿತ ಮಾತ್ರ ಅಥವಾ ಈ ಇನ್ನಿತರ ತಾಂಡಗಳಿಗೆ ಯಾದಗಿರಿ ಜಿಲ್ಲೆ ಪ್ರಧಾನಮಂತ್ರಿ ಹಕ್ಕು ಪತ್ರ ನೀಡ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಮತ್ತು ವಿಜಯಪುರದ ಅಜ್ಜಸೆಂಟ್ ಇರುವಂತಹ ತಾಲೂಕುಗಳು ಇಷ್ಟೆಲ್ಲ ತಾಲೂಕುಗಳನ್ನು ತಗೊಂಡು ಎಲ್ಲರಿಗೂ ಕೂಡ ಹಕ್ ಕೊಡುವಂಥದ್ದು ಮಾಡಿದ್ದೀವಿ ಆದರೆ ಪ್ರಧಾನಮಂತ್ರಿಗಳು ಹೋದ ಮೇಲೂ ಕೂಡ ಈ ಪ್ರಕ್ರಿಯೆ ಮುಂದುವರಿಯುತ್ತೆ ಫೆಬ್ರವರಿ ತಿಂಗಳ ಒಳಗಾಗಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ದಾಖಲೆ ರಹಿತ ಜನವಸತಿಗಳು ಏನಿದ್ದಾವೆ ಅರಣ್ಯ ಭೂಮಿಯಲ್ಲಿ ಇರುವಂತಹ ತಾಂಡಾಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ತಾಂಡಾಗಳಿಗೆ ಈ ರೀತಿಯ ಹಕ್ಕುಪತ್ರವನ್ನು ವಿತರಣೆ ಮಾಡುವಂತಹ ಪ್ರಕ್ರಿಯೆ ಅದು ಸರ್ಕಾರದಿಂದ ನಿರಂತರವಾಗಿ ನಡೆಯುತ್ತೆ ಸರ್ ಉದ್ದೇಶ ಅಂತ ಹೇಳಿದರೆ ಈಗ ನೀವು ಮನೆ ಕಟ್ಕೊಂಡಿದ್ದೀರಾ ಆ ಜಾಗ ನಿಮ್ಮದಲ್ಲ ಆ ಜಾಗವೇ ಬೇರೆದಕ್ಕೆ ಸೇರಿದು ಹೀಗೆ ಒಂದೆರಡು ಮನೆದಲ್ಲ ಇಡೀ ಊರಿಗೆ ಊರೇ ಅದು ಬೇರೆ ಯಾರ್ದೋ ಹೆಸರಲ್ಲಿರುತ್ತೆ ಅಥವಾ ಸರ್ಕಾರಿ ಭೂಮಿ ಅಂತ ಇರುತ್ತೆ ಆವಾಗ ಒಂದು ಸರ್ಕಾರದಿಂದ ಮನೆ ಮಂಜೂರಾದರೆ ನಿಮ್ಮ ಆರ್ ಟಿ ಸಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಹೇಳಿ ನೋಡ್ತಾರೆ ಆ ಥರದ್ದು ನಿವೇಶನ ಹಕ್ಕು ಪತ್ರ ನಿಮ್ಮ ಹತ್ರ ಇಲ್ಲ ಅಂದರೆ ಸರ್ಕಾರದಿಂದ ಮನೆನೇ ಮಂಜೂರು ಮಾಡೋಕ್ಕಾಗಲ್ಲ ನೀವು ಬ್ಯಾಂಕಿಗೆ ಲೋನ್ ತೊಗೊಳ್ಲಿಕ್ಕೆ ಹೋಗ್ತೀರಿ ಅಂದರೆ ಬ್ಯಾಂಕ್ನವರು ಲೋನ್ ಕೊಡಲ್ಲ ಯಾಕೆಂದರೆ ಆ ಜಾಗ ನಿಮ್ಮ ಹೆಸರಲ್ಲಿಲ್ಲ ನಿವೇಶನ ಸೊ ಇದೆಲ್ಲದೂ ಕೂಡ ಇನ್ನು ಮೇಲೆ ಬ್ಯಾಂಕ್ನಿಂದ ಲೋನ್ ತಗೊಳ್ಬೋದು ಉತ್ತಮವಾದ ಮನೆ ಕಟ್ಕೋಬಹುದು ಆಮೇಲೆ ಆ ಊರಿಗೆ ರಸ್ತೆ ಇರುತ್ತೆ ಆ ಊರಿಗೆ ಆಟದ ಮೈದಾನ ಇರುತ್ತೆ ಶಾಲೆಗಾಗಿ ನಿವೇಶನ ಮೀಸಲಾಗಿರುತ್ತೆ ಇಂತಹ ಬೆನಿಫಿಟ್ಗಳು ಎಲ್ಲವೂ ಸಿಗ್ತವೆ ಜಿಲ್ಲೆ ಯಾವುದು ತಾಂಡ ಅಂತ ಕೇಳ್ಬೋದು ಸರ್ ಯಾದಗಿರಿಯಲ್ಲಿ ಒಟ್ಟು ಒಂಬೈನೂರ ಐವತ್ತ್ಮೂರು ಇದಕ್ಕೆ ತಾಂಡಗಳನ್ನು ನಾವು ಒಂಬೈನೂರ ಐವತ್ತ್ಮೂರು ಜನರಿಗೆ ಇವತ್ತು ಪ್ರಧಾನಮಂತ್ರಿಗಳ ಹಕ್ಕು ಪತ್ರಕ್ಕೆ ಕರೆದಿದ್ದೀವಿ ಒಟ್ಟು ಫಲಾನುಭವಿಗಳು ಹನ್ನೆರಡು ಸಾವಿರದ ನಾನ್ನೂರ ಇಪ್ಪತ್ತೈದು ಜನ ಫಲಾನುಭವಿಗಳು ಅಲ್ಲಿಂದ ಬರ್ತಾ ಇದ್ದಾರೆ ನಾಳೆಯ ಕಾರ್ಯಕ್ರಮಕ್ಕೆ ಒಟ್ಟು ಎಂಬತ್ತೈದು ತಾಂಡಾಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಇದ್ದೀವಿ ಅದರ ವಿವರವನ್ನು ಆನಂತರ ಉದಾಹರಣೆಗೆ ಪರಶುರಾಮ್ ನಗರ ಅಂತ ಇದೆ ಗೋಜಿ ಮಾತಾ ನಗರ್ ಅಂತ ಹೇಳಿದೆ ನಗರ್ ತಾಂಡ ಅಂತ ಇದೆ ನಗರ್ ತಾಂಡ ಅಂತ ಇದೆ ಇದಕ್ಕೆ ಮೊದಲ ಹೆಸರು ಜಿನ್ಕೇರಾ ತಾಂಡ ಅಂತ ಇತ್ತು ಸಮಣಾಪುರದ ಹತ್ರ ಸೌದಾಗರ್ ನಗರ ತಾಂಡ ಅಂತ ಹೇಳಿ ಮಾಡಿದ್ದೀವಿ ಇವೆಲ್ಲ ಖಾಸಗಿ ಜಮೀನಲ್ಲಿದ್ದು ಈಗ ಕಂದಾಯ ಗ್ರಾಮಗಳಾಗ್ತಾ ಇದ್ದಾವೆ ತುಂಬ ಒಳ್ಳೆಯದು ರಾಘವೇಂದ್ರ ಅವರೇ ಉದ್ದೇಶ ಏನು ಎಂಬುದು ಎಲ್ಲರಿಗೂ ಸ್ಪಷ್ಟ ಆಗಬೇಕು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ತಮ್ಮ ಹಕ್ಕಿನಿಂದ ವಂಚಿತರಾದವರಿಗೆ ಇವತ್ತು ಒಂದು ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಡಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಹೆಜ್ಜೆ ಅಂತ ಈ ಒಂದು ನಿರ್ಧಾರವನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಂಡಿದೆ ಅದಕ್ಕೆ ಪ್ರಧಾನಿಯವರೇ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ನಿಮಗೆ ಸರ್ ಇನ್ನೊಂದು ಕರೆ ಇದೆ ಹಲೋ ಹಲೋ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್ ಸರ್ ಪುಂಡಲಿಕ ಕಾಕಂಡಕ್ಕಿಯಿಂದ ಹೇಳಿ ಹಾಂ ಹೇಳಿ ಸರ್ ಇಲ್ಲಿ ತಾಂಡದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲ ನೋಡಿ ಸರ್ ತಾಂಡದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲ ಅಂತ ಸರ್ ಇದಕ್ಕಾಗಿ ಪುಂಡ್ಲಿಕ್ ಅವರೇ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಸಮಾಜ ಕಲ್ಯಾಣ ಸಚಿವರಿದ್ದಾಗ ನಾವೊಂದು ಈ ಥರದ ಸಮಸ್ಯೆಯನ್ನು ಮನಗಂಡು ಒಂದು ಆದೇಶವನ್ನು ಮಾಡಿದ್ವಿ ಯಾವ ಯಾವ ಲಂಬಾಣಿ ತಾಂಡಗಳಲ್ಲಿ ನೂರು ಇದು ರೇಷನ್ ಕಾರ್ಡ್ಗಳು ಇರ್ತವೆ ಅಂತಹ ನೂರು ಮತ್ತು ನೂರಕ್ಕಿಂತ ಮೇಲ್ಪಟ್ಟು ರೇಷನ್ ಕಾರ್ಡ್ಗಳು ಇರುವಂತಹ ಪಡಿತರ ಚೀಟಿಗಳು ಇರುವಂತಹ ತಾಂಡಗಳು ಅಲ್ಲಿನೇ ಒಂದು ನ್ಯಾಯಬೆಲೆ ಅಂಗಡಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಒಂದು ಆದೇಶವನ್ನೇ ಮಾಡಿಬಿಟ್ಟಿದ್ದೀವಿ ಆ ಆದೇಶದ ಪ್ರಕಾರ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಅಂದರೆ ರೂಲ್ಸ್ ಏನಿತ್ತು ಅಲ್ಲೇ ಯಾವುದಾದ್ರೂ ಪಿ ಕೆ ಪಿ ಎಸ್ ಸೊಸೈಟಿ ಇರಬೇಕು ಅಥವಾ ಹಾಲು ಉತ್ಪಾದಕರ ಸಂಘ ಇರಬೇಕು ಅಂಥವ್ರಿಗೆ ಮಾತ್ರ ಕೊಡಬೇಕು ಅಂಥೇಳಿತ್ತು ಲಂಬಾಣಿ ತಾಂಡಗಳಲ್ಲಿ ಸಿಗೋದಿಲ್ಲ ಹಾಗಾಗಿ ಅದನ್ನು ಕೂಡ ತಿದ್ದುಪಡಿ ಮಾಡುವಂತಹ ಪ್ರಕ್ರಿಯೆ ನಡೆದಿದೆ ಈಗ ಯಾರು ಇಲ್ಲ ಅಂದ್ರೆ ಒಬ್ಬ ಅಂಗವಿಕಲ ವಿಧವಾ ಮಹಿಳೆ ಅಂತವ್ರಿಗೆ ಕೂಡ ಆದ್ಯತೆ ಕೊಟ್ಟು ನ್ಯಾಯಬೆಲೆ ಅಂಗಡಿ ಕೊಡಬೇಕು ಅಂತ ಹೇಳಿ ತಿದ್ದುಪಡಿ ಮಾಡ್ತಾ ಇದ್ದೀವಿ ಹಾ ಪುಂಡ್ಲಿಕ್ ಬೇಗನೆ ಮಾಡ್ತೀವಿ ಧನ್ಯವಾದ ನಮಸ್ಕಾರ ಅವರೇ ಕರೆ ಮಾಡಿದಕ್ಕಾಗಿ ನ್ಯಾಯ ನ್ಯಾಯಬೆಲೆ ಅಂಗಡಿಗಳು ಬೇಕಾಗ್ತದೆ ಯಾಕಂದ್ರೆ ಆಹಾರ ಸಾಮಗ್ರಿಗಳನ್ನು ಪಡೆಯಲಿಕ್ಕೆ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಒಂದು ಅದು ಅಗತ್ಯ ಇರುವಂತದ್ದು ಅಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಆಗಲಿ ಸರ್ ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗದ್ದು ಈ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಏನು ಕೆಲಸ ಮಾಡಿದೆ ಅದರ ಒಂದು ಇದರಲ್ಲೇ ಒಂದು ದಾಖಲೆಯ ಕಾರ್ಯಕ್ರಮ ನಾಳೆದ್ದು ಇದಕ್ಕೆ ಯಾವ ಸಿದ್ಧತೆಯನ್ನು ಎಷ್ಟು ಸಮಯಗಳಿಂದ ಮಾಡಿಕೊಂಡಿದ್ದೀರಿ ಇದು ಒಂದು ಸಂಜೆಯಿಂದ ಬೆಳಗ್ಗೆ ಆಗುವಾಗ ಆಗೋದಲ್ಲ ಇದಕ್ಕೆ ಭಾಳಷ್ಟು ಸಿದ್ಧತೆ ಪೂರ್ವ ಸಿದ್ಧತೆ ಬೇಕು ಸರ್ ನಾನು ಎರಡು ಸಾವಿರದ ಇಪ್ಪತ್ತಕ್ಕೆ ನಿಗಮದ ಅಧ್ಯಕ್ಷ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದೆ ಹೌದು ಅದಕ್ಕಿಂತ ಮುಂಚೆ ಮೊದಲನೇ ಬಾರಿ ನಾನು ಎಮ್ ಎಲ್ ಎ ಆದಾಗ ವಿಧಾನಸೌಧದ ಒಳಗೆ ನಾನು ಶಿವಮೂರ್ತಿ ಅವರು ದಾವಣಗೆರೆ ಈಗ ಮಾಜಿ ಶಾಸಕರು ಅವರು ಈ ತಾಂಡಗಳನ್ನು ಕಂದಾಯ ಗ್ರಾಮ ಮಾಡಬೇಕು ಹೇಳಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿದರು ಕಾಗೋಡು ತಿಮ್ಮಪ್ಪನವರು ಅವತ್ತು ಸಭಾಧ್ಯಕ್ಷರಾಗಿದ್ದರು ಅದಕ್ಕೆ ಬೇಕಾದಂತಹ ಕಾಯ್ದೆ ಕಾನೂನುಗಳನ್ನು ತಂದ್ವಿ ಆ ಕಾನೂನು ತಂದರೂ ಕೂಡ ಒಂದೇ ಒಂದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಲಂಬಾಣಿ ತಾಂಡವನ್ನು ಕಂದಾಯ ಗ್ರಾಮ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ಹೇಳಿದರೆ ತುಂಬ ಕಾಂಪ್ಲಿಕೇಶನ್ಸ್ ಇರ್ತಿದ್ವು ಇವುಗಳನ್ನು ಪ್ರತಿಯೊಬ್ಬರದ್ದು ಅಪ್ಲಿಕೇಶನನ್ನು ರಿಸೀವ್ ಮಾಡಿದ ಮೇಲೆ ಪ್ರತಿಯೊಂದು ಮನೆಯದು ಸರ್ವೆ ಮಾಡಬೇಕು ಹ್ಞೂ ಈಗ ಕಂದಾಯ ಇಲಾಖೆಗೆ ಎಷ್ಟು ಲೋಡ್ ಇತ್ತು ಅಂದರೆ ಇರುವಂತಹ ಸರ್ವೆಯಿಂದ ಅವರ ರೆಗ್ಯುಲರ್ ಡಿಪಾರ್ಟ್ಮೆಂಟಿನ ಖರೀದಿ ಇರ್ಬೋದು ಹದ್ದುಬಸ್ತಿ ಇರ್ಬೋದು ಆ ಕೆಲಸ ಮಾಡೋದಕ್ಕೆ ಆರು ತಿಂಗಳು ಒಂದು ವರ್ಷ ಪೆಂಡಿಂಗ್ ಇರ್ತೀವಿ ಹೌದು ನಿಜ ಆ ಕೆಲಸ ಮಾಡೋದನ್ನು ಬಿಟ್ಟು ಈ ತಾಂಡಗಳ ಸರ್ವೆ ಇದು ಎಕ್ಸ್ಟ್ರಾ ವರ್ಕ್ ಅವರಿಗೆ ಹೌದು ಹೌದು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾವಾಗಲೂ ನರೇಂದ್ರ ಮೋದಿ ಅವರು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಹೇಳ್ತಿರ್ತಾರೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತರ್ತು ಅದು ಸ್ವಾಮಿತ್ವ ಯೋಜನೆ ಅಂತ ಹೇಳಿ ಸರ್ವೆ ಆಫ್ ವಿಲೇಜ್ ಅಬಾದಿ ಅಂಡ್ ಮ್ಯಾಪಿಂಗ್ ಆಫ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ರೂರಲ್ ಏರಿಯಾಸ್ ಅಂತ ವಿಲೇಜ್ ಏರಿಯಾಸ್ ಈ ಸ್ವಾಮಿತ್ವ ಯೋಜನೆಯಿಂದ ದ್ರೋಣ ಸರ್ವೆ ಮಾಡೋದಕ್ಕೆ ಅವಕಾಶ ಸಿಕ್ತು ಸೊ ನಾವೇನು ಮಾಡಿದ್ವಿ ಕರ್ನಾಟಕದಲ್ಲಿ ಸ್ವಾಮಿತ್ವ ಯೋಜನೆಗೆ ಒಳಪಟ್ಟಂತಹ ಜಿಲ್ಲೆಗಳಲ್ಲಿ ಇದನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಆ ಜಿಲ್ಲಾಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿ ಮಾಡಿದ್ವಿ ಮಾತನ್ನು ಮತ್ತೆ ಮುಂದುವರಿಸೋಣ ಸರ್ ಒಂದು ಕರೆ ಇದೆ ಕಾಯ್ತಾ ಇದ್ದಾರೆ ಹಲೋ ಹೇಳಿ ಹಲೋ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್ ನಾವು ಯಾದಗಿರಿ ಜಿಲ್ಲೆ ಅಂತ ಹೇಳಿ ತಮ್ಮ ಹೆಸರೇನು ಸರ್ ಗುರ್ಲಿಂಗಪ್ಪ ಅಂತ ನನ್ನ ಹೆಸರು ಗುರ್ಲಿಂಗಪ್ಪ ಅವರೇ ನಮ್ಮ ಶಾಸಕರು ಮತ್ತು ಲಂಬಾಣಿ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ರಾಜು ಕುಡ್ಚಿ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿ ಪ್ರಶ್ನೆ ಕೇಳಿ ಸರ್ಗೆ ನಮಸ್ಕಾರ ಗುರ್ಲಿಂಗಪ್ಪ ಅವರೇ ನಮಸ್ಕಾರ ಸರ್ ಇಲ್ಲಿ ನಮ್ಮ ಹೊಸ ಅಂದ್ರೆ ಅನ್ನೋದು ಒಂದು ಊರು ಯಾದಿ ಜಿಲ್ಲೆಯಲ್ಲಿ ತುಂಬಾ ಇದೆ ಅಂದ್ರೆ ಮಾತ್ರ ಅವಕಾಶ ಇದೆಯಾ ಜಮೀನಿಗಾಗಿ ಕೂಡ ಅವಕಾಶ ಇಲ್ಲ ಇಲ್ಲ ಇದು ವಸತಿ ಉದ್ದೇಶಕ್ಕಾಗಿ ಮಾತ್ರ ಮಾಡಿರುವಂಥದ್ದು ನೀವು ಜಮೀನನ್ನು ಮಾಡುವಂಥದ್ದು ಅದು ಸರ್ಕಾರಿ ಜಮೀನಿದ್ರೆ ಇದ್ರೆ ಫಿಫ್ಟಿ ಫಿಫ್ಟಿ ಸಿಕ್ಸ್ ನಲ್ಲಿ ಯಾರು ಅರ್ಜಿ ಹಾಕಿರ್ತಾರೆ ಅವರಿಗೆ ಸಿಗತ್ತೆ ನಾವು ಈಗ ಯಾದಗಿರಿದು ಎಮ್ಮ ಹೊಸಳ್ಳಿ ಅಂತ ಹೇಳಿ ಇದೆ ನನ್ನ ಹತ್ರ ಇರುವಂತಹ ದಾಖಲೆ ಪ್ರಕಾರ ಅದನ್ನು ಈಗ ಹನುಮಾನ್ ನಗರ ಅಂತ ಹೇಳಿ ಹನುಮಾನ್ ನಗರ ತಾಂಡ ಅಂತ ಹೇಳಿ ಮಾಡಿದ್ದೀವಿ ಅದು ಸರ್ಕಾರಿ ಭೂಮಿಯಲ್ಲಿ ಇತ್ತು ಸೊ ಸೊ ಈಗ ನಾವು ಮಾಡ್ತಾ ಇರುವಂಥದ್ದು ಈ ಕಂದಾಯ ಗ್ರಾಮಗಳ ಘೋಷಣೆ ಆಗ್ತಾ ಇರುವಂಥದ್ದು ಕೇವಲ ನಿವೇಶನ ದಾಖಲೆಗಳು ಯಾರಿಗೆ ಇರಲಿಲ್ಲ ಅವರಿಗೆಲ್ಲರಿಗೂ ದಾಖಲೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಕೇವಲ ವಸತಿ ಉದ್ದೇಶಕ್ಕೆ ಹೌದು ಕೆಲವೊಂದು ಒತ್ತುವರಿ ಆಗಿರ್ತದೆ ಗುರುಲಿಂಗಪ್ಪ ಅವರೇ ನಮಗೆ ಈಗ ಕಂದಾಯ ಗ್ರಾಮಗಳನ್ನ ಮಾಡಲಿಕ್ಕೆ ಖಾಸಗಿ ಜಮೀನು ಮತ್ತೆ ಸರ್ಕಾರಿ ಜಮೀನದ್ದು ಮಾತ್ರ ಸಾಧ್ಯ ಆಗಿದೆ ಇವನ್ನ ಅರಣ್ಯ ಭೂಮಿಯಲ್ಲಿ ಇರುವಂತಹ ಇದನ್ನ ನಮಗೆ ಈಗ ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಯಾಕೆ ಅಂದರೆ ಅದಕ್ಕೆ ಫಾರೆಸ್ಟ್ ಆ್ಯಕ್ಟ್ ಅಡ್ಡ ಬರುತ್ತೆ ಸೊ ಫಾರೆಸ್ಟ್ ಬೆಲ್ಲರ್ಸ್ ಆ್ಯಕ್ಟಲ್ಲಿ ಸೆವೆಂಟಿ ಫೈವ್ ಇಯರ್ಸ್ ಇರುವಂತಹ ದಾಖಲೆಯನ್ನು ಕೊಟ್ಟು ಮಾಡುವಂಥದ್ದಕ್ಕೆ ಮಾತ್ರ ಅವಕಾಶ ಇದೆ ಹಾಗಾಗಿ ಸದ್ಯಕ್ಕೆ ಅರಣ್ಯ ಭೂಮಿಯನ್ನು ನಾವು ಟಚ್ ಮಾಡಲಿಕ್ಕೆ ಹೋಗಿಲ್ಲ ಸೊ ಹೆಚ್ಚು ಕಡಿಮೆ ಒಂದು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ತಾಂಡಗಳನ್ನು ಈ ಕಾಯ್ದೆ ಪ್ರಕಾರನೇ ಕಂದಾಯ ಭೂಮಿಯಲ್ಲಿ ಮತ್ತು ಖಾಸಗಿ ಭೂಮಿಯಲ್ಲಿ ಇರೋದನ್ನು ಮಾಡೋದಕ್ಕೆ ಅವಕಾಶ ಇದೆ ಫಸ್ಟ್ ಇದನ್ನು ಮುಗಿಸಿ ಆ ನಂತರದಲ್ಲಿ ಅರಣ್ಯ ಭೂಮಿಗೆ ಏನಾದರೂ ಪರ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅದನ್ನು ಯೋಚನೆ ಮಾಡಿ ಅರಣ್ಯ ಭೂಮಿಯಲ್ಲಿ ಇರುವಂತಹ ತಾಂಡಾಗಳನ್ನು ಕೂಡ ಅವುಗಳನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಆಗ್ಲಿ ಏನ್ ನಂದು ಇನ್ನೊಂದು ಸಣ್ಣ ಪ್ರಶ್ನೆ ವ್ಯಾಪ್ತಿಯಿಂದ ಹೊರಗಡೆ ಇದ್ರು ಕೂಡ ದಯವಿಟ್ಟು ಈ ಪ್ರಶ್ನೆಗೆ ಉತ್ತರಿಸಿ ಕೊಡು ಉತ್ತರಿಸ್ತೇನೆ ಅಂತ ಹೇಳಿ ನ್ಯಾಯಬಲೆ ಅಂಗಡಿ ನ್ಯಾಯಬಲೆ ಅಂಗಡಿನ ತಾಂಡಕ್ಕಾಗಿಯೇ ಒಂದು ಪ್ರತ್ಯೇಕವಾಗಿ ಕೊಡಬೋದು ಅಂತ ಇದೆ ಅಂತ ಹೌದು ಈಗಾಗ್ಲೇ ಆದೇಶವನ್ನ ಮಾಡಿದೀವಿ ಸರ್ಕಾರದಿಂದ ಯಾವ ಯಾವ ಲಂಬಾಣಿ ತಾಂಡಗಳು ಮೂಲ ಗ್ರಾಮಗಳಿಂದ ಒಂದು ಕಿಲೋಮೀಟರ್ಗಿಂತ ಹೆಚ್ಚಿನ ಅಂತರದಲ್ಲಿ ಇದ್ದಾಗ ಆ ತಾಂಡಗಳಲ್ಲಿ ಕನಿಷ್ಠ ನೂರು ಪಡಿತರ ಚೀಟಿಗಳು ಇದ್ದಾಗ ಅಂದರೆ ರೇಷನ್ ಕಾರ್ಡ್ಗಳು ಇದ್ದಾಗ ಅಂತಹ ತಾಂಡಾದಲ್ಲಿನೇ ತೆರೆಯೋದಕ್ಕಾಗಿ ಒಂದು ನ್ಯಾಯಬೆಲೆ ಅಂಗಡಿ ತೆಗೆಯೋದಕ್ಕಾಗಿ ಈಗಾಗಲೇ ಆದೇಶವನ್ನು ಮಾಡಿದ್ದೀವಿ ಆ ಆದೇಶದಲ್ಲಿ ಸ್ವಲ್ಪ ಗೊಂದಲಗಳು ಇತ್ತು ಆ ಗೊಂದಲಗಳನ್ನು ಕೂಡ ಸರಿಪಡಿಸುವಂತಹ ಕೆಲಸ ನಡೆದಿದೆ ಈಗ ಶೀಘ್ರವಾಗಿ ಆಗ್ತದೆಯಾಡ ಇಲ್ಲ ಈಗ ಆದೇಶ ಆಗೋಗಿದೆ ಆ ಆದೇಶದ ಪ್ರಕಾರ ಬಹಳಷ್ಟು ಜನರಿಗೆ ಸಿಕ್ಕಿದೆ ಕೂಡ ಕೆಲವೊಬ್ರದ್ದು ಅಲ್ಲಿ ಏನು ರೈತ ಉತ್ಪಾದಕ ಸಂಸ್ಥೆ ಅಥವಾ ಪಿ ಕೆ ಪಿ ಎಸ್ ಸೊಸೈಟಿ ಅಥವಾ ಕೆ ಎಮ್ ಎಫ್ ಸೊಸೈಟಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಕೆಲವೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥವ್ರಿಗೂ ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇವಾಗ ನೂರ್ ಕಾರ್ಡ್ಗಳು ಮತ್ತೆ ಒಂದು ಕಿಲೋಮೀಟರ್ ದೂರದಲ್ಲಿ ಇರಬೇಕು ಇದು ಮತ್ತೆ ಏನೇನು ಅರ್ಹತೆಗಳು ಇರ್ಬೇಕು ಸರ್ ಅವರು ಅಂಗಡಿ ನಡೆಸಬೇಕಾಗಿ ಅರ್ಜಿ ಹಾಕ್ಬೇಕಾದ್ರೆ ಅರ್ಜಿ ಹಾಕಬೇಕಾದ್ರೆ ಸದ್ಯಕ್ಕೆ ಅಲ್ಲಿನೇ ಇರುವಂತಹ ಒಂದು ಕೃಷಿ ಉತ್ಪಾದಕ ಸಂಸ್ಥೆ ಅಥವಾ ಪಿ ಕೆ ಸೊಸೈಟಿ ಇರಬೇಕು ಅನ್ನುವಂಥದ್ದು ಇರುತ್ತೆ ಅದು ಎಲ್ಲಾ ತಾಂಡಗಳಲ್ಲಿ ಇರಲ್ಲ ಅನ್ನೋದು ನಮಗೆ ಅರ್ಥ ಆಗಿದೆ ಹಾಗಾಗಿ ಅದೇ ತಾಂಡದಲ್ಲಿ ಇರುವಂತಹ ಅದನ್ನು ತಿದ್ದುಪಡಿ ಮಾಡಿ ಅದೇ ತಾಂಡದಲ್ಲಿ ಇರುವಂತಹ ಅಂಗವಿಕಲ ವಿದ್ಯಾವಂತನಿಗೆ ಅಥವಾ ವಿಧವೇ ಮಹಿಳೆಗೆ ವಿದ್ಯಾವಂತ ವಿಧವೆ ಮಹಿಳೆಗೆ ಇಂಥವರಿಗೆ ಕೊಡೋದಕ್ಕೂ ಕೂಡ ನಾವು ತಿದ್ದುಪಡಿಯನ್ನು ಮಾಡ್ತಾ ಇದ್ದೀವಿ ಹಾಂ ಸರ್ ಅವರು ತಾಂಡದವರೇ ಬೇರೆ ಅಂಗವಿಕಲರು ಇಲ್ಲ ಈ ಆದೇಶ ಬಂದಿರೋದು ವಿಶೇಷವಾಗಿ ಕೇವಲ ತಾಂಡಾದ ನಿವಾಸಿಗಳಿಗೆ ಅಂತ ಆ ತಾಂಡಾದ ನಿವಾಸಿಗಳಿಗೆ ದೂರ ಆಗಬಾರದು ಅಂತ ಹೇಳಿ ತಾಂಡಾದವರೇ ಆಗಿರಬೇಕು ಅಂತ ಹೇಳಿ ಆ ಕಾಯ್ದೆಯಲ್ಲಿ ಮಾಡಿದ್ದೀವಿ ನಿಯಮದಲ್ಲಿ ಹಾಗಾಗಿ ತಾಂಡಾವಾಸಿಗಳೇ ಅದಕ್ಕೆ ಅರ್ಹರಾಗಿರ್ತಾರೆ ಇಲ್ಲ ರೇಡಿಯೋ ಕಾರ್ಯಕ್ರಮ ಮಾಡಿದ ತುಂಬಾ ಸರ್ ಈ ಪ್ರಧಾನಮಂತ್ರಿಗಳು ನಮ್ಮಲ್ಲಿ ಬರ್ತಾರೆ ಅಂದ್ರೆ ನಮ್ಮಲ್ಲಿ ಶಾಸಕರಾಗ್ಲಿ ಮತ್ತು ಸಂಸದರಾಗ್ಲಿ ಇರೋ ಇದ್ದುದಕ್ಕೂ ತುಂಬಾ ಉಪಯುಕ್ತ ಆದದ್ದು ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ನಮ್ಮ ಒಂದು ಭಾಗಕ್ಕೆ ಬರ್ತಾರಿಲ್ಲ ಅನ್ನೋವಂತ ಪರಿಸ್ಥಿತಿಯಲ್ಲಿ ನಮ್ಮ ಸಂಸದರಾಗ್ಲಿ ಶಾಸಕರಿಂದ ಇಲ್ಲಿಯವರೆಗೂ ಪ್ರಧಾನಮಂತ್ರಿಗಳು ಬರ್ತಾ ಇರೋದು ಮತ್ತೆ ನಮ್ಮ ರೇಡಿಯೋ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದಕ್ಕ ತುಂಬಾ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದ ಗುರುಲಿಂಗಪ್ಪ ಅವರು ಗುರುಲಿಂಗಪ್ಪ ಅವರ ಉದ್ದೇಶ ಕೂಡ ಅದೇ ಇಂಥ ಒಂದು ಜನೋಪಯೋಗಿ ಕಾರ್ಯಕ್ರಮವನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಕಾರಣಕ್ಕಾಗಿ ಇಷ್ಟು ಬ್ಯುಸಿ ಶೆಡ್ಯೂಲ್ನ ಮಧ್ಯೆ ಕೂಡ ನಮ್ಮ ರಾಜೀವ್ ಕುಡ್ಚಿಯವರು ಬಂದಿದ್ದಾರೆ ಯಾಕಂದರೆ ನಾಳೆ ಪ್ರಧಾನಮಂತ್ರಿಗಳು ಬರುವ ಒತ್ತಡ ಇದ್ದರೂ ಕೂಡ ಜನರೊಟ್ಟಿಗೆ ಮಾತಾಡಬೇಕು ಈ ಜನೋಪಯೋಗಿ ಕಾರ್ಯಕ್ರಮವನ್ನು ತಿಳಿಸಬೇಕು ಅನ್ನೋ ನೆಲೆಯಲ್ಲಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಇಡೀ ಕಾರ್ಯಕ್ರಮವನ್ನು ಕೇಳಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಸಿಗಬಹುದು ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಹಾ ಈಗ ಮತ್ತೊಂದು ಕರೆ ಇದೆ ಹಲೋ ಹಲೋ ರೀ ಸರ್ ಹಾ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್ ನಮಸ್ಕಾರ ಸರ್ ನಾವು ತರ್ಕಸ್ಪೇಟೆಲಿಂದ ಸರ್ ಮಾತಾಡೋದ್ ಚಕ್ಕಾಪುರ ತಾಲೂಕು ತರ್ಕಸ್ಪೇಟೆ ಅಲ್ಲಾ ಹೌದು ಸರ್ ಹಾ ತಮ್ಮ ಹೆಸರು ಅಮೀನ್ ರೆಡ್ಡಿ ಸರ್ ಅಮೀನ್ ರೆಡ್ಡಿ ಅವರ ಪ್ರಶ್ನೆ ಕೇಳಿ ಕಂಡಾಯದ ಮೂಲ ಅಂತರ ಅದ್ರಿ ಸರ ಸ್ವಲ್ಪ ಇನ್ನೊಮ್ಮೆ ರಿಪೀಟ್ ಮಾಡಿ ಹೇಳಿ ಅಥವಾ ತರ್ಕಸ್ಪೇಟೆ ಗ್ರಾಮದಾಗ ತಾಂಡ ಬರ್ತದ್ರಿ ಹಾ ಕರ್ಕಸ್ಪೆಟ್ ಅಂದ್ರೆ ಚಿತಾಪುರ ತಾಲೂಕು ಚಿತ್ತಾಪುರ ತಾಲೂಕ ಅಲ್ಲ ಅದು ಚಿತ್ತಾಪುರ ತಾಲೂಕ ಹ ತಾಲೂಕಿನಲ್ಲಿ ಬರ್ತದೆ ಆ ಅದು ತಾಂಡಾದ್ ಸೊಸೈಟಿ ಸರ್ ಇಲ್ಲಿ ಅಂದ್ರೆ ಅವರು ಏನ್ ಹೇಳ್ತಾರೆ ನೂರರಷ್ಟು ಕಾರ್ಡ್ಗಳಿವೆ ಬಟ್ ಯಾಕೆ ಆಗ್ತಾ ಇಲ್ಲ ಅಂತ ಅಲ್ವಾ ಈಗಾಗ್ಲೇ ತಹಸೀಲ್ದಾರ್ ಅವರು ಅಥವಾ ಫುಡ್ ಡೆಪ್ಟಿ ಡೈರೆಕ್ಟರ್ ಅವರು ಕಾಲ್ ಮಾಡಿಲ್ವಾ ತಾಂಡಾದ ಕುರಿತಾಗಿ ಮಾಡಿಲ್ಲ ಸರ್ ನೋಟಿಫಿಕೇಶನ್ ಏನು ಹೊರಡಿಸಿಲ್ಲ ಇಲ್ಲ ಓಕೆ ಇವತ್ತೇ ನಾನು ಅಲ್ಲಿಯ ತಹಸೀಲ್ದಾರ್ ಅವರಿಗೆ ಮಾತನಾಡ್ತೀನಿ ಚಿತ್ತಾಪುರ ತಹಸೀಲ್ದಾರ್ ಅವರಿಗೆ ಮಾತನಾಡಿ ನೂರು ರೇಷನ್ ಕಾರ್ಡ್ಗಳು ಇದ್ರೂ ಕೂಡ ಯಾಕೆ ಅದನ್ನು ಕಾಲ್ ಮಾಡಿಲ್ಲ ಅಂತ ಹೇಳಿ ವಿವರವನ್ನು ತಿಳ್ಕೊಳ್ತೇನೆ ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಮಾಡಿ ಸರ್ ಆಗಲಿ ಯಮೀನ್ ರೆಡ್ಡಿ ಅವರೇ ತುಂಬಾ ತುಂಬಾ ಧನ್ಯವಾದ ಅಮೀನ್ ರೆಡ್ಡಿ ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಯಾಕಂದ್ರೆ ಒಂದು ಜನೋಪಯೋಗಿ ಆಗಿರ್ತಕ್ಕಂತ ಕಾರ್ಯಕ್ರಮ ಬೆಲೆ ಅಂಗಡಿಗಳು ಬೇಕು ಅನ್ನುವ ಒಂದು ಆ ಕರೆ ನಿಂದು ಈಗ ಮತ್ತೊಂದು ಕರೆ ಇದೆ ಸರ್ ಹಲೋ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಯಾರು ಮಾತಾಡ್ತಾ ಇದ್ರವ ಸರ್ ಡಾಕ್ಟರ್ ಎನ್ ಎಸ್ ಸರ್ ಓ ಎನ್ ಎಸ್ ಜಾಧವ್ ಅವರು ಇವರು ಉಪನ್ಯಾಸಕರು ಸರ್ ಹೇಳಿ ಜಾಧವ್ ಅವರೇ ನಿಮ್ಮ ಪ್ರಶ್ನೆ ಏನಾದ್ರೂ ಇದೇನಾ ನಮ್ಮ ರಾಜು ಇವರು ನಮ್ಮ ಜೊತೆಗಿದ್ದಾರೆ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇಲ್ಲ ಮಾನ್ಯ ಶಾಸಕರು ಮತ್ತೆ ಅಧ್ಯಕ್ಷರು ಅಭಿವೃದ್ಧಿ ಕ್ರಮ ಅವ್ರ ಕಡೆ ಪ್ರಶ್ನೆ ಏನಿಲ್ಲ ಆದ್ರೆ ನಮ್ಮಿಂದ ಅಭಿನಂದನೆಗಳು ಇದೆ ಅವರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಕ್ಕ ಹೇಗೆ ಈ ಕಾರ್ಯಕ್ರಮ ಆಯೋಜನವನ್ನ ಮಾಡಿದಕ್ಕೆ ತಮ್ಮಗೂ ಆಕಾಶವಾಣಿಗೂ ಯಾಕಂದ್ರೆ ಅಂತ ಸೂಕ್ತ ವ್ಯಕ್ತಿಯನ್ನ ಸಮರ್ಥ ವ್ಯಕ್ತಿಯನ್ನ ತಂದು ತಾವು ಸಾರ್ವಜನಿಕರಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮದ ಮಾಹಿತಿ ಕೂಡ ಮಾಡ್ತಾ ಇದ್ದೀರಲ್ಲ ಹ್ಮ್ ಅದರಿಂದ ತಮಗೆ ಮೊಟ್ಟ ಮೊದಲ ಅಭಿನಂದನೆಗಳು ಬಂದಿದ್ದಾರೆ ನಮ್ಮ ಆಕಾಶವಾಣಿಗೆ ಇಲ್ಲ ಅವ್ರು ಬಹಳ ಕ್ರಿಯಾಶೀಲರು ಹ್ಮ್ ಆಮೇಲೆ ಯಾವುದೇ ಕೆಲಸವನ್ನ ಅವ್ರು ಹೆಂಗಿದ್ರೆ ಬ್ಯೂರೋಕ್ರೆಟಿಕ್ ತರ ಮಾಡ್ತಾರೆ ಅವರು ವ್ಯವಸ್ಥಿತವಾಗಿ ಒಂದು ಯಾರ ಎಮ್ ಎಲ್ ಎಂತ ಒಂದು ಅಧಿಕಾರಿ ಶೈಲಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಭಿವೃದ್ಧಿ ನಿಗಮದಲ್ಲಿ ಆಗ್ಲಿ ಮತ್ತು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅವರ ಕೆಲಸಗಳನ್ನ ಫಲಾನುಭವಿಗಳಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನ ಡಿಜಿಲಿಟೀಕರಣೀಕರಣ ಮಾಡ್ತಾ ಪ್ರತಿಯೊಬ್ಬರ ಮಾಹಿತಿಯನ್ನು ಅವ್ರ ಹತ್ರ ಇರುತ್ತದೆ ತುಂಬಾ ಒಳ್ಳೇದು ಯಾಕಂದ್ರೆ ಶಾಸಕರು ಜನಪ್ರತಿನಿಧಿಗಳು ಆ ರೀತಿ ಕೆಲಸ ಮಾಡಿದ್ರೆ ಇಂಥ ಕೆಲಸ ಕಾರ್ಯಗಳು ಆಗ್ತದೆ ಅಂತ ಈಗ ಶತಮಾನದ ಜನಪ್ರತಿನಿಧಿಗಳಿಗೆ ಮಾದರಿ ಸರ್ ಹೌದು ಈಗ ಅವರ ಜೊತೆ ಮಾತಾಡಿ ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ಮಾಡಿದ್ರೆ ಕೆಲಸ ಖಂಡಿತವಾಗಿಯೂ ನಮ್ಮ ಕರ್ನಾಟಕ ಇನ್ನು ನಾಲ್ಕು ಹೆಜ್ಜೆ ಹತ್ತು ಹೆಜ್ಜೆ ಮುಂದ ಹೋಗುತ್ತೆ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ಫಲವನ್ನು ಸಿಗುತ್ತದೆ ಇನ್ನೊಂದು ನಾಳೆ ಹಕ್ಕು ಪತ್ರ ಇದೆಯಲ್ಲ ಸರ್ ನಮ್ಮ ತಾಂಡಗಳಿಗೆ ಸ್ವಾತಂತ್ರ್ಯ ಭಾರತ ಆದಿಂದ ಇಲ್ಲಿವರೆಗೆ ನಾವು ಇವು ಅಮೃತ್ ವರ್ಷವನ್ನ ಆಚರಣೆ ಮಾಡ್ತಂತ ಈ ಸಂದರ್ಭದಲ್ಲಿ ನಮ್ಮ ತಾಂಡಗಳಿಗೆ ಒಂದು ಸರ್ಕಾರದಿಂದ ಒಂದು ಗ್ರಾಮ ಅಂತಾನೆ ಗುರುತ್ ಮಾಡಿಲ್ಲ ಸರ್ ಆ ಗ್ರಾಮಗಳಿಗೆ ಒಂದು ಗ್ರಾಮಗಳಿಗೆ ತಾಂಡ ಅಂತ ಗುರುತಿದೆ ಹೊರತು ಪ್ರತ್ಯೇಕವಾದಂತ ಒಂದು ಕಂದಾಯ ಗ್ರಾಮದ ಗುರುತೇ ಇಲ್ಲ ಸರ್ ಹೌದು ಹೌದು ಆದ್ರೆ ಅಂತ ಒಂದು ಗುರುತನ್ನ ಇವರು ಈ ಸರ್ಕಾರ ಅದು ನಮ್ಮ ತಾಂಡಾ ಅಭಿವೃದ್ಧಿ ನಿಗಮ ಸರ್ದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನ ಒತ್ತಾಯದಲ್ಲಿ ಇದು ನಡೀತಾ ಇದೆ ನಾಳೆಗೆ ನಮ್ಮ ತಾಂಡಗಳಿಗೆ ಒಂದ್ ದೃಷ್ಟಿಯಿಂದ ಇದು ಸ್ವಾತಂತ್ರ್ಯ ಇವತ್ತು ಸಿಗ್ತಾ ಇದೆ ಅನ್ನೋ ಭಾವನೆ ನಮಗಿದೆ ಅದರಿಂದ ನಾವು ಪ್ರಧಾನ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಈ ನಮ್ಮ ಪಿ ರಾಜು ಸಾಹೇಬರಿಗೆ ನಾನು ಹೃತ್ಪೂರ್ವವಾದಂತಹ ವಂದನೆಗಳನ್ನು ಸಲ್ಲಿಸ್ತೀನಿ ಮತ್ತೆ ನಂದು ಒಂದು ಪ್ರಶ್ನೆ ಸಾಹಿಬ್ರ ಹತ್ರ ಏನಂದ್ರೆ ಈ ಅರಣ್ಯ ವಾಶಿಗಳಲ್ಲಿ ನಮ್ಮ ತಾಂಡ ಜನಗಳಿಗೆ ಈ ಹಕ್ಕು ಪತ್ರಗಳು ತೊಡಕಾಗ್ತಾ ಇದೆ ಅಂತ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದು ಅಂತ ಸಾಹೇಬರು ಹೇಳಿದ್ರೆ ಅನುಕೂಲ ಆಗತ್ತೆ ಜಾಧವ್ ಸರ್ ನಮಸ್ಕಾರ ನಾನು ತಮ್ಮ ಅಭಿಪ್ರಾಯವನ್ನ ಎಲ್ಲವನ್ನ ಕೇಳಿಸ್ಕೊಂಡ ಇದು ನಮ್ಮ ಜವಾಬ್ದಾರಿಯನ್ನ ಇನ್ನು ಹೆಚ್ಚು ಮಾಡತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮ ತಾಂಡಾಗಳದ್ದು ಇದೇನು ಶತಮಾನಗಳ ಒಂದು ಹೋರಾಟ ಇತ್ತು ಬೇಡಿಕೆ ಇತ್ತು ಒಂದೇ ಸಾರಿ ಎಲ್ಲವನ್ನು ಈಡೇರಿಸೋದು ಕಷ್ಟ ಇದು ಶತಮಾನದ ಸಮಸ್ಯೆ ಆದರೆ ಒಂದು ಏಯ್ಟಿ ಪರ್ಸೆಂಟ್ ಇವತ್ತು ಕವರ್ ಇದೆ ಏಯ್ಟಿ ಪರ್ಸೆಂಟ್ ತಾಂಡಗಳು ಕಂದಾಯ ಗ್ರಾಮಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾವೆ ಹಕ್ಕನ್ನು ಪಡ್ಕೊಳ್ತಾ ಇದ್ದಾವೆ ಆದರೆ ಅರಣ್ಯ ಭೂಮಿಯಲ್ಲಿ ಇರೋದಕ್ಕೆ ಫಾರೆಸ್ಟ್ ಡ್ವೆಲ್ಲರ್ಸ್ ಆ್ಯಕ್ಟ್ ಅಂತ ಹೇಳಿ ಒಂದು ಕಾಯ್ದೆ ಅಡ್ಡ ಬರುತ್ತೆ ಆಮೇಲೆ ಅರಣ್ಯ ಭೂಮಿಯನ್ನು ಅಷ್ಟು ಸುಲಭವಾಗಿ ಮುಟ್ಟೋದಕ್ಕೆ ರಾಜ್ಯ ಸರ್ಕಾರಗಳಿಗೂ ಕೂಡ ಸಾಧ್ಯ ಇಲ್ಲ ಅದಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸಿ ಮುಂದಿನ ಹಂತದಲ್ಲಿ ಅದನ್ನು ಕೂಡ ಒಂದು ಆಗಿ ಗುರಿಯಾಗಿ ಇಟ್ಕೊಂಡೇ ನಾವು ಅದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಅರಣ್ಯ ಭೂಮಿಯಲ್ಲಿ ಎಷ್ಟು ತಾಂಡಗಳು ಇದ್ದಾವೆ ಅದು ಎಷ್ಟು ಎಕರೆ ಪ್ರದೇಶದಲ್ಲಿ ಅದು ವಿಸ್ತಾರಗೊಂಡಿದೆ ಅದಕ್ಕೆ ಪರ್ಯಾಯವಾಗಿ ಈಗ ನೋಡಿ ನಾಳೆ ನರೇಂದ್ರ ಮೋದಿಯವರು ಬಂದು ಹಕ್ಕುಪತ್ರವನ್ನು ಕೊಡ್ತಾ ಇರುವಂಥದ್ದೇ ಸುಮಾರು ಬಹಳಷ್ಟು ನಲವತ್ತೈದು ಐವತ್ತು ಸಾವಿರ ಎಕರೆಯಷ್ಟು ಪ್ರದೇಶ ಇವತ್ತು ಕಂದಾಯ ಗ್ರಾಮ ಆಗಿ ಕನ್ವರ್ಟ್ ಆಗ್ತಾ ಇದ್ದಾವೆ ಅದೇ ರೀತಿ ಈಗ ಏನು ಅರಣ್ಯ ಭೂಮಿಯಲ್ಲೇ ತಾಂಡಾಗಳು ಆಗಿದ್ದಾವೆ ಅಷ್ಟು ಭೂಮಿಯನ್ನು ಕಂದಾಯ ಭೂಮಿಯಾಗಿ ಎಲ್ಲಿರುತ್ತೆ ಸ ರಾಜ್ಯ ಸರ್ಕಾರದ ಸ್ವಾಧೀನದಲ್ಲಿ ಇರುವಂತಹ ಭೂಮಿಯನ್ನು ಅರಣ್ಯ ಇಲಾಖೆಗೆ ಬಿಟ್ಟುಕೊಟ್ಟು ಆ ಪರ್ಯಾಯ ಭೂಮಿಯನ್ನು ಕೊಟ್ಟಾಗ ನಾವು ಈ ಭೂಮಿಯನ್ನು ಅರಣ್ಯದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಮಾನ್ಯ ಸಚಿವರ ಜೊತೆಗೆ ನಾನು ಮಾತನಾಡಿದ್ದೇನೆ ಆವಾಗ ಉಮೇಶ್ ಕತ್ತಿಯವರೇ ಇದ್ದರು ಇವತ್ತು ಅವರು ನಮ್ಮ ಜೊತೆಗಿಲ್ಲ ಕನ್ನ ಅರಣ್ಯ ಇಲಾಖೆ ಕೂಡ ಈಗ ಮುಖ್ಯಮಂತ್ರಿಗಳ ಕಡೆನೇ ಇರೋದಕ್ಕೆ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ ಮುಂದಿನ ದಿನಗಳಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಇಲ್ಲ thank you sir ನಿಮ್ಮ ನೇತೃತ್ವದಲ್ಲಿ ಆ ಕೆಲಸ ಆಗುತ್ತೆ ನಮಗೂ ಬಹಳ ವಿಶ್ವಾಸ ಇದೆ sir ಮಾಡೋಣ ಆಮೇಲೆ ತಮ್ಮಗಳಿಗೆ ಇಡೀ ಬಂಜಾರ ಸಮುದಾಯ ತಮ್ಮ ಬಗ್ಗೆ ಬಗ್ಗೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ ಸರ್ ಧನ್ಯವಾದ ಧನ್ಯವಾದ ತುಂಬಾ ಒಳ್ಳೇದು ಜಾಧವ್ ಅವರೇ ಒಳ್ಳೆಯ ಮಾತನ್ನಾಡಿದ್ದೀರಿ ಒಳ್ಳೆಯ ಕೆಲಸ ಮಾಡೋಕೆ ಒಳ್ಳೆ ಮಾತುಗಳು ಅದು ಹೃದಯದಿಂದ ಬರುವಂತ ತುಟಿಯಿಂದ ಬರುವಂಥದ್ದಲ್ಲ ರಾಜೀವ್ ಕುಡಚಿಯವರ ಒಂದು ಕೆಲಸ ಕಾರ್ಯಗಳು ಜನರ ಪರವಾಗಿದೆ ಜನಪರವಾಗಿದೆ ಅಂತ ಈಗ ಮತ್ತೊಂದು ಕರೆ ಇದೆ ಮಾತಾಡೋಣ ಹಲೋ 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 ಹೇಳಿ ಸರಿ ನಮಸ್ಕಾರ ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್ ನಾನು ಸಂತೋಷ್ ಅಂತ ಇಲ್ಲಿ ಹದಿನೂರು ತಾಂಡದಿಂದ ಮಾತಾಡ್ತಾ ಇರೋದು ಹದಿನೂರು ತಾಂಡನ ಹದಿನೂರು ತಾಂಡನ ಹದಿನೂರು ಹದಿನೂರು ಸರ್ ಹದಿನೂರು ಕಲಬುರಗಿ ಬರ್ತದ ಇದು ಇದು ಚಿತ್ತಾಪುರ ತಾಲೂಕಲ್ಲಿ ಬರುತ್ತೆ ಸರ್ ಇವಾಗ ಕಾಳಗಿ ತಾಲೂಕಿಗೆ ಬರ್ತದೆ ಸರ್ ಚಿತ್ತಾಪುರ ಬರ್ತದೆ ಕಾಳಗಿ ತಾಲೂಕು ಏನು ನಿಮ್ಮ ಪ್ರಶ್ನೆ ಕೇಳಿ ಸಾಹೇಬರಿದ್ದಾರೆ ಏನಿಲ್ಲ ಸರ್ ಮುಂಚೆ ತಾಂಡಗಳು ಏನಾಗಿದ್ವಾ ಸುಮಾರು ಒಂದ್ ಐವತ್ತಾರ ವರ್ಷ ಹಿಂದೆ ಈಗ ನಮ್ಮ ತಾಂಡನೇ ಸರ್ ಹದಿನಾರ ತಾಂಡ್ ನಮ್ಮ ತಾಂಡದ ನಮ್ ರಿಲೇಟಿವ್ ಅವರೇ ಒಂದು ಐದ ತಾಂಡ್ ಬಿಟ್ಟಿದ್ರು ಅವರು ಈಗ ಅದನ್ನೇ ನಾವೆಲ್ಲ ಮನೆಯಲ್ಲಾ ಆದ್ರೆ ನಮ್ಗೆ ಯಾವ್ದೇ ರೀತಿ ಹಾಸ್ಪತ್ರೆ ಇಲ್ಲ ಹೌದು ನಿಮಗೆ ಕರೆ ಬಂದಿಲ್ಲ ಸರ್ ಅಂದ್ರೆ ನೋಡಿ ಸರ್ ಸಂತೋಷ್ ಅವ್ರೆ ನೀವು ತಹಸೀಲ್ದಾರ್ ಅಥವಾ ಕಂದಾಯ ಇಲಾಖೆ ಭೇಟಿ ಮಾಡಿದೀರ ನಮ್ಮ ತಾಂಡವನ್ನ ಕಂದಾಯ ಗ್ರಾಮ ಮಾಡಿ ಅಂತ ಹೇಳಿ ಮುಂಚೆ ಭೇಟಿ ಆಗಿದೆ ಸರ್ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಏನಿದ್ದಾರಲ್ಲ ಅವ್ರ ಜೊತೆ ಭೇಟಿಯಾಗಿ ಎಲ್ಲ ಇದು ಮಾಡಿದ್ದ ಸರ್ ಇಲ್ಲ ನಾವು ಈಗ ಸಮಸ್ಯೆಯನ್ನ ಬಗೆಹರಿಸ್ತಾ ಇರುವಂತದ್ದೇ ಇಂತಹ ಸಮಸ್ಯೆಗಳನ್ನ ಹಿಂದೆ ಸರ್ ಅಲ್ಪ ಸ್ವಲ್ಪ ದುಡ್ಡನ್ನ ಕೊಟ್ಟಿರ್ತಾರೆ ದಾಖಲೆಯನ್ನ ಮಾಡ್ಕೊಂಡಿರೋದಿಲ್ಲ ಅಥವಾ ಕೆಲವೊಬ್ರು ದಾನವಾಗಿ ಬಿಟ್ಟಿರ್ತಾರೆ ಅಥವಾ ಕೆಲವೊಬ್ರು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಜೀತದ ಆಳುಗಳ ತರ ಬಳಸಕೊಂಡು ಆ ಭೂಮಿಯಲ್ಲಿ ಜಾಗವನ್ನ ಕೊಟ್ಟಿರ್ತಾರೆ ಇಂಥವನ್ನೆಲ್ಲವನ್ನ ಅದೇ ಇದೂ ಹೇಗಿದೆ ಅಂದ್ರೆ ಒಂದೇ ಫ್ಯಾಮಿಲಿ ಇದು ಮುಂದೆ ಡಿವೈಡ್ ಆಗೋ ಬರ್ತೀನಿ ಒಂದು ತಾಂಡನೇ ಬಿಟ್ಟಿದ್ರಿ ಅದೇ ಗೊತ್ತಾಯ್ತು ಬಟ್ ಒಂದು ಕಾಲದಲ್ಲಿ ಇದು ಬೇರೆಯವರ ಭೂಮಿ ಆಗಿತ್ತು ಇವತ್ತಲ್ಲಿ ತಾಂಡ ಆಗಿದೆ ಇಂಥವನ್ನೇ ಕಂದಾಯ ಗ್ರಾಮವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಕಾನೂನ್ನಲ್ಲಿ ಅವಕಾಶ ಮಾಡಿದೀವಿ ಹಾಗಾಗಿ ನಾನು ತಹಸೀಲ್ದಾರ್ ಅವರಿಗೆ ಮಾತ್ನಾಡ್ತೀನಿ ಕಾಳಜಿ ತಹಸೀಲ್ದಾರ್ ಅವರಿಗೆ ಮಾತ್ನಾಡ್ತೀನಿ ಹದನೂರು ತಾಂಡ ಸೊ ತಾವು ಕೂಡ ತಹಸೀಲ್ದಾರ್ ಅವರನ್ನ ನೇರವಾಗಿ ಭೇಟಿಯಾಗಿ ತಮ್ಮ ಪ್ರದೇಶವನ್ನು ಕೂಡ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನ ಮಾಡ್ತಾರೆ ಕಂದಾಯ ಗ್ರಾಮ ಅಂತ ಹೇಳಿ ಘೋಷಣೆ ಆಯಿತು ಅಂದರೆ ಆ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನು ಮಾಡ್ತಾರೆ ಆ ಗ್ರಾಮಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡ್ತಾರೆ ಆರೋಗ್ಯ ವ್ಯವಸ್ಥೆಯನ್ನು ಮಾಡ್ತಾರೆ ಎಲ್ಲ ವ್ಯವಸ್ಥೆಗಳು ಸರ್ಕಾರದ ಯೋಜನೆಗಳು ಅಲ್ಲಿಗೆ ಬರ್ತಾವೆ ನಾನು ಅದರ ಬಗ್ಗೆ ಕಾಳಗಿ ತಹಸೀಲ್ದಾರ್ ಅವರಿಗೆ ನಾನು ಸೂಚನೆಯನ್ನ ಕೊಡ್ತೀನಿ ಸಂತೋಷ್ ಅವರೇ ಇದು ಒಂದೇ ಅಲ್ಲ ಸರ್ ಇದ್ರ ಹಿಂದೆ ಇನ್ನೊಂದು ಸಾಧನೆ ತಾಣ ಬರ್ತದೆ ಅದು ಗುಲ್ಬರ್ಗ ತಾಲೂಕಿಗೆ ಬರ್ತದೆ ಸರ್ ತಾಂಡದಿಂದ ಅದು ಒಂದು ಐದ್ನೂರು ಮೀಟರ್ ಡಿಸ್ಟೆನ್ಸ್ ಯಾವ ತಾಂಡ ಅದು ಎರಡು ಸಾಧನೆ ತಾಂಡ ಸರ್ ಅಲ್ಲಿ ಕೂಡ ತಾಂಡ ಇಲ್ಲ ಇದು ಒಂದು ಕನಿಷ್ಠ ನೂರು ಜನಸಂಖ್ಯೆ ಇರಬೇಕು ಅಂತ ಹೇಳಿದೆ ಕನಿಷ್ಠ ಹತ್ತು ಮನೆಗಳು ಅಥವಾ ನೂರು ಜನಸಂಖ್ಯೆ ಸಾಧು ಸಾಧುನಾಯಕ್ ಜನಸಂಖ್ಯೆ ನೂರರ ಮೇಲೆ ಇದೆ ಅಲ್ವಾ ಜನಸಂಖ್ಯೆ ಸರಿ ಇದನ್ನ ಸ್ವತಂತ್ರ ಗ್ರಾಮ ಅಥವಾ ಉಪಗ್ರಾಮ ಎರಡನ್ನೂ ಆಗಿ ಘೋಷಣೆ ಮಾಡಲಿಕ್ಕೆ ಅವಕಾಶ ಇದೆ ನಾನು ತಹಸೀಲ್ದಾರ್ ಅವರಿಗೆ ಇದ್ರ ಬಗ್ಗೆ ಮಾತನಾಡ್ತೇನೆ ಸೊ ನಿಮ್ಮ ಜವಾಬ್ದಾರಿನೂ ಇರತ್ತೆ ಯುವಕರದ್ದು ಎಲ್ಲ ಸರ್ಕಾರನೇ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಬಾಗಿಲು ಬಡದು ನಮ್ಮ ಹೆಸರನ್ನು ಬರ್ಕೊಂಡು ಹಕ್ಕು ಪತ್ರ ಕೊಡಲಿ ಅನ್ನೋದು ಇರಲ್ಲ ಸೊ ಜನಸಾಮಾನ್ಯರ ಪ್ರಜೆಗಳ ಸಹಭಾಗಿತ್ವ ಬಹಳ ಮುಖ್ಯ ಸರ್ಕಾರದ ಯೋಜನೆ ಯಶಸ್ವಿ ಆಗಬೇಕಂದ್ರೆ ಹಾಗಾಗಿ ನೀವು ನಾನು ಸಂತೋಷ್ ಅನ್ನೋ ಹೆಸರನ್ನೇ ತಹಸೀಲ್ದಾರ್ ಅವರಿಗೆ ಹೇಳಿರ್ತೀನಿ ಸೊ ಹುದನವರ ಮತ್ತು ಸಾಧು ನಾಯಕ್ ತಾಂಡ ಈ ಎರಡು ತಾಂಡಗಳ ಬಗ್ಗೆ ಅರ್ಜಿಯನ್ನು ಕೊಡ್ಲಿಕ್ಕೆ ಬರ್ತಾರೆ ಅಂತ ತಾವು ತಹಸೀಲ್ದಾರ್ ಅವರಿಗೆ ಭೇಟಿ ಕಲಬುರಗಿ ಬರುತ್ತೆ ಕಲಬುರ್ಗಿ ತಾಲುಕ ಕಲಬುರ್ಗಿ ಹೌದಾ ಕಲಬುರಗಿ ಹಾ ಆಗಬಹುದು ಇಬ್ರೂ ತಹಸೀಲ್ದಾರ್ ಅವರಿಗೆ ನಾನು ಮಾತಾಡಿರ್ತೀನಿ ಕ್ರಮವನ್ನ ತಗದ್ಕೊಳ್ತಾರೆ ತಾವು ಕೂಡ ಅಧಿಕಾರಿ ಸಂಪರ್ಕ ಮಾಡಿ ತುಂಬಾ ಒಳ್ಳೆದ ಸಂತೋಷ ಆದರೆ ಇದು ನಿಮ್ಮಂತ ಯುವಕರು ಏನು ಮಾಡಬೇಕಾಗಿದೆ ಅಂದ್ರೆ ಈಗಾಗಲೇ ಪ್ರಧಾನಮಂತ್ರಿ ಅವರು ಹಕ್ಕುಪತ್ರ ವಿತರಣೆ ಮಾಡ್ತಾರೆ ಅಂತ ಅಂದಾಗ ನೀವು ಈಗಾಗಲೇ ಇದಕ್ಕೆ ಒಂದು ಚಲನಿಯನ್ನು ಕೊಡಬೇಕಾಗಿತ್ತು ಪರವಿಲ್ಲ ತಡವಾದರೂ ಎಚ್ಚೆತ್ತುಕೊಂಡಿದ್ದೀರಿ ಧನ್ಯವಾದ ನೀವು ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಧನ್ಯವಾದ ಸರ್ ಈಗ ಈ ರೀತಿಯ ಒಂದು ಮಾಡುವಾಗ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡುವಾಗ ಯಾವ ಯಾವ ಮಾನದಂಡಗಳನ್ನು ಮುಖ್ಯವಾಗಿ ಇಟ್ಟುಕೊಂಡಿದ್ದೀರಿ ಸರ್ ಸರ್ ಮೊದಲನೇದಾಗಿ ಒಂದು ಆ ತಾಂಡ ಮೂಲ ಗ್ರಾಮ ಯಾವುದಿರತ್ತೆ ಆ ಮೂಲ ಗ್ರಾಮದಿಂದ ಕನಿಷ್ಠ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇರಬೇಕು ಇರಬೇಕು ಒಂದು ವೇಳೆ ಒಂದು ಕಿಲೋಮೀಟರ್ಗಿಂತ ಹತ್ತಿರದಲ್ಲೇ ಇದ್ದರೆ ಉಪಗ್ರಾಮ ಆಗಿ ಹೋಗುತ್ತೆ ಈಗ ಉದಾಹರಣೆಗೆ ರಣಬೇರ ಅನ್ನೋದು ಯಾವುದೋ ಒಂದು ಗ್ರಾಮ ಇದೆ ಅಂತ ತಿಳ್ಕೊಳ್ರಿ ಅದಕ್ಕೆ ಒಂದು ಕಿಲೋಮೀಟ್ರ್ ಒಳಗೇನೆ ಇತ್ತು ಅಂದ್ರೆ ರಣಬೇರ ಉಪಗ್ರಾಮ ಆಗಿಬಿಡ ಓಹೋ ಅದಕ್ಕೆ ಹೊಸ ಹೆಸರನ್ನು ಕೊಡೋದಿಲ್ಲ ಆದರೆ ಒಂದು ಎಕರೆ ಒಂದು ಕಿಲೋಮೀಟರ್ಗಿಂತ ದೂರ ಇತ್ತು ಅಂತ ಹೇಳಿದರೆ ಅಲ್ಲಿ ಕನಿಷ್ಠ ಇಪ್ಪತ್ತೈದು ಮನೆಗಳು ಇದಾವೆ ಅಂತ ಒಂದು ನೂರು ಜನಸಂಖ್ಯೆ ಇರಬೇಕು ಹಾಂ ಅದನ್ನ ವಿಶೇಷವಾಗಿ ಒಂದು ತಾಂಡ ಅಂತ ಹೇಳಿ ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಮಾಡ್ತೀವಿ ಓಹೋ ಅದಕ್ಕೆ ಆ ಊರಿನವರೇ ಸೇರಿ ತೀರ್ಮಾನ ಮಾಡ್ತಾರೆ ನಮ್ಮ ತಾಂಡಾಗೆ ಯಾವ ಹೆಸರು ಇರಬೇಕು ಅಂತ ಅವರೇ ತೀರ್ಮಾನ ತಗೊಂಡು ಎಲ್ಲರೂ ಒಗ್ಗಟ್ಟಾಗಿ ಯಾವ ಹೆಸರನ್ನ ಇಟ್ಕೊಳ್ತಾರೆ ಆ ಹೆಸರನ್ನೇ ಸರ್ಕಾರ ಘೋಷಣೆ ಮಾಡುತ್ತೆ ತುಂಬಾ ಒಳ್ಳೆಯದು ಒಂದು ವಾಣಿಜ್ಯ ಪ್ರಕಟಣೆ ನಂತರ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುನೈಟೆಡ್ ಆಸ್ಪತ್ರೆ ಆಸ್ಪತ್ರೆ ಯುನೈಟೆಡ್ ಹಾಸ್ಪಿಟಲ್ ಕಲಬುರ್ಗಿ ಯುನೈಟೆಡ್ ಕೊಡುತ್ತದೆ ದರದ ಆರೋಗ್ಯ ಭರವಸೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಯುನೈಟೆಡ್ ಪ್ರಾಮಿಸ್ ಅಫೋರ್ಡೆಬಲ್ ಕೇರ್ ತ್ರೀ ಏಟಿ ಫೋರ್ ಸ್ಲೈಸ್ ಸಿಟಿ ಸ್ಕ್ಯಾನ್ ಮಾಡ್ಯುಲರ್ ಲ್ಯಾಬ್ ಹೈಟೆಕ್ ಐಸಿಯು ಎಮ್ಐಸಿಯು ಎನ್ಐಸಿಯು ಪಿಐಸಿಯು ಲ್ಯಾಬರಟರಿ ಅಂಡ್ ಡಯಾಗ್ನೋಸ್ಟಿಕ್ಸ್ ಯುನೈಟೆಡ್ ಆಸ್ಪತ್ರೆ ಸಿದ್ಧಾರ್ಥ ಕಾನೂನು ಕಾಲೇಜು ಎದುರು ಸರ್ದಾರ್ ಪಟೇಲ್ ಚೌಕ್ ಕಲಬುರ್ಗಿ ನಮ್ಮ ಕೇಂದ್ರಗಳು ಯುನೈಟೆಡ್ ಆಸ್ಪತ್ರೆ ಯುಎಚ್ಎನ್ಎಕ್ಸ್ ಕಲಬುರ್ಗಿ ಯುನೈಟೆಡ್ ಆಸ್ಪತ್ರೆ ಯುನೈಟೆಡ್ ಸ್ಪೆಷಾಲಿಟಿ ಕ್ಲಿನಿಕ್ ಜೆಪಿ ನಗರ ಬೆಂಗಳೂರು ಮಾತಾಶ್ರೀ ಕಿಡ್ನಿ ಸ್ಟೋನ್ ಸೆಂಟರ್ ಎಚ್ ಎಸ್ ಆರ್ ಲೇಔಟ್ ಬೆಂಗಳೂರು ಫಾರ್ ಅಪಾಯಿಂಟ್ಮೆಂಟ್ ಟು ಡಬಲ್ ಫೈವ್ ಡಬಲ್ ಜೀರೋ ಸಿಕ್ಸ್ ಎಸ್ ಡಿ ಜೀರೋ ಏಟ್ ಫೋರ್ ಸೆವೆನ್ ಟು ಮತ್ತೆ ಕಾರ್ಯಕ್ರಮಕ್ಕೆ ಕೇಳಿದರೆ ಸ್ವಾಗತ ಸರ್ ಈಗ ಈ ರೀತಿ ಒಂದು ಕಾರ್ಯಕ್ರಮ ಒಂದೇ ವೇಳೆಯಲ್ಲಿ ಐವತ್ತ ಮೂರು ಸಾವಿರ ಜನಗೆ ಫಲಾನುಭವಿಗಳಿಗೆ ಏಕಕಾಲಕ್ಕೆ ಒಂದು ಹಕ್ಕುಪತ್ರ ವಿತರಣೆ ಮಾಡುವಂಥ ಕಾರ್ಯಕ್ರಮ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ನಮ್ಮ ಜಿಲ್ಲೆಗೆ ಬರೋದು ಒಂದು ಹಬ್ಬದ ಸಂಭ್ರಮ ಎಲ್ಲರಿಗೂ ತುದಿಗಾಲಲ್ಲಿ ಕ್ಷಣಗಣನೆ ಆಗ್ತಾ ಇದೆ ಯಾವಾಗ ಬರ್ತಾರೆ ಅಂತ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ಸರ್ ಸರ್ ಇದು ವಿಶೇಷವಾಗಿ ಲಂಬಾಣಿ ಸಮುದಾಯವರವರಿಗಂತೂ ಬಹಳ ನೆನಪಿಟ್ಕೊಳ್ಳುವಂತಹ ಐತಿಹಾಸಿಕ ಸ್ಮರಣೀಯ ದಿನ ಸ್ಮರಣೀಯ ದಿನ ಇದೆ ಹೌದು ಸೊ ಈ ಸಂದರ್ಭಕ್ಕೆ ಪ್ರಧಾನಮಂತ್ರಿಗಳ ದಿನಾಂಕಕ್ಕಾಗಿ ನಾವು ಬಹುತೇಕ ಒಂದು ತಿಂಗಳಿಂದ ಪ್ರಯತ್ನ ಓಹೋ ನಮಗೆ ಆಸೆ ಇದ್ದಿದ್ದು ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳೇ ಬರಬೇಕು ಅನ್ನುವಂಥದ್ದು ಯಾಕೆ ಅಂದರೆ ಗುಜರಾತ್ನಲ್ಲಿ ಕೂಡ ಈ ಸಮುದಾಯ ಇದೆ ಅದನ್ನು ವಂಜಾರ ಸಮುದಾಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ಸಮುದಾಯ ಈ ಪರಂಪರೆ ಇದನ್ನೆಲ್ಲ ಹತ್ತಿರದಿಂದ ನೋಡಿದಂಥವ್ರು ಪ್ರಧಾನಮಂತ್ರಿಗಳು ಗುಜರಾತಿನ ಮುಖ್ಯಮಂತ್ರಿಯಾಗಿ ಅವರನ್ನು ಕರಿಬೇಕು ಅಂತ ಹೇಳಿ ಇವತ್ತು ಆಹ್ವಾನ ಮಾಡಿದ್ದೀವಿ ಸೊ ಪ್ರಧಾನಮಂತ್ರಿಗಳು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಎಲ್ಲ ಕಾರ್ಯಾಲಯಕ್ಕೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಏನು ಹಿನ್ನೆಲೆ ಯಾವ ಕಾರಣಕ್ಕಾಗಿ ಆಮೇಲೆ ಏನೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಸರ್ಕಾರ ಈ ತೀರ್ಮಾನ ತಗೊಂಡಿದೆ ಅಂತ ಸೊ ಇವತ್ತು ಪ್ರಧಾನಮಂತ್ರಿಗಳು ಬರ್ತಾ ಇರೋದಕ್ಕಾಗಿ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಏಳು ಎಕರೆ ವಿಸ್ತೀರ್ಣದಲ್ಲಿ ವಿಶಾಲವಾದಂತಹ ಪೆಂಡಾಲನ್ನು ಹಾಕಿದ್ದೇವೆ ಓಹೋ ಫಲಾನುಭವಿಗಳಿಗೆ ಅಂತಾನೆ ಒಂದು ಲಕ್ಷ ಖುರ್ಚಿಗಳನ್ನು ಹಾಕಿದ್ದೀವಿ ಓಹೋ ಕೇವಲ ಫಲಾನುಭವಿಗಳೇ ಅಲ್ಲಿ ಕೂತಿರ್ತಾರೆ ಅಂದ್ರೆ ಐವತ್ತ ಮೂರು ಸಾವಿರ ಜನರನ್ನ ಗುರುತಿಸಿದ್ರೆ ಒಂದು ಫಲಾನುಭವಿಯಿಂದ ಇಬ್ಬರು ಬರಬೇಕು ಒಂದು ಕುಟುಂಬದಿಂದ ಗಂಡ ಹೆಂಡತಿ ಅವರಿಬ್ಬರು ಕುಟುಂಬದ ಪ್ರಮುಖರು ಯಜಮಾನ್ರೇ ಬರಬೇಕು ಅನ್ನುವಂಥದ್ದು ಆಸೆ ಕರೆ ತರಲಿಕ್ಕೆ ವ್ಯವಸ್ಥೆ ಆಗಿದೆ ಕರೆ ತರಲಿಕ್ಕೆ ಸರ್ಕಾರದ ವತಿಯಿಂದಲೇ ಎರಡೂವರೆ ಸಾವಿರ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಮಾಡಿದ್ದೇವೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಸುಮಾರು ನೂರು ಎಕರೆಯನ್ನು ಮೀಸಲಿಟ್ಟಿದ್ದೇವೆ ಆಮೇಲೆ ಉಳಿದಂತೆ ಜನರು ಅವರು ಒಂದು ಒಂದೂವರೆ ಎರಡು ಲಕ್ಷದಷ್ಟು ಜನ ಆಗಮಿಸುವಂತಹ ಸಾಧ್ಯತೆ ಇದೆ ಆಮೇಲೆ ಆ ತಾಲೂಕಿನಿಂದನೇ ಚಿತ್ತಾಪುರ ತಾಲೂಕಿನಿಂದ ಮತ್ತು ಈ ತಾಲೂಕಿನಿಂದನೇ ಸುಮಾರು ಐವತ್ತು ಸಾವಿರ ಮೋಟ್ರ್ ಸೈಕಲ್ಗಳು ಇದ್ದಾವೆ ಐವತ್ತು ಸಾವಿರ ಮೋಟ್ರ್ ಸೈಕಲಲ್ಲಿ ಯುವಕರು ಬರ್ತಾಯಿದ್ದಾರೆ ಈಗಾಗಲೇ ಸುಮಾರು ವೇದಿಕೆಯ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದು ಇಪ್ಪತ್ತೈದು ಕಿಲೋಮೀಟರ್ಗಳ ರಸ್ತೆ ಅಲಂಕಾರ ಕೂಡ ಆಗಿದೆ ಓಹೋ ಸೊ ಎಸ್ ಪಿ ಜಿ ಅಧಿಕಾರಿಗಳು ಬಂದು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹೆಲಿಪ್ಯಾಡನ್ನು ಮೂರು ಹೆಲಿಪ್ಯಾಡ್ ಹೆಲಿಕಾಪ್ಟರ್ಗಳು ಹಿಡಿಯುವುದಕ್ಕೆ ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಸೊ ಸಿದ್ಧತೆ ಭಾಳ ಚೆನ್ನಾಗಿ ನಡೆದಿದೆ ಐದು ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಓಹೋಹೋ ಅಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಅಂತ ಸರ್ ಈಗ ಭಾಳ ಪ್ರಮುಖವಾಗಿ ಇಲ್ಲಿ ಒಂದು ಹಂತದ ಕಾರ್ಯಕ್ರಮ ನಡೀತದೆ ಆದರೆ ಇಡೀ ನಮ್ಮ ರಾಜ್ಯದಲ್ಲಿ ಗಮನಿಸಿದಾಗ ತಾಂಡಗಳು ಅನೇಕ ಇವೆ ಅದು ಬಾಗಲಕೋಟೆ ಶಿವಮೊಗ್ಗ ಬಿಜಾಪುರ ಬಾರಿ ಮಧ್ಯ ಕರ್ನಾಟಕ ಎಲ್ಲ ಇದೆ ಈಗ ಇದು ಮೊದಲ ಹಂತದ ಕಾರ್ಯಕ್ರಮನೂ ಹೇಗೆ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ನಡೆಯಲಿಕ್ಕಿಲ್ಲ ಆ ರೀತಿ ಪ್ಲ್ಯಾನ್ ಏನಾದರೂ ಇದೇ ನಮಗೆ ಒಟ್ಟಾರೆ ಗುರಿ ಇರುವಂಥದ್ದು ಇಡೀ ಕರ್ನಾಟಕದಲ್ಲಿ ಒಂದೂವರೆ ಲಕ್ಷ ಕುಟುಂಬಗಳಿಗೆ ನಾವು ಹಕ್ಕುಪತ್ರವನ್ನು ನೀಡಬೇಕಾಗಿದೆ ಒಂದೂವರೆ ಲಕ್ಷದಲ್ಲಿ ನಾಳೆ ಕಾರ್ಯಕ್ರಮದಲ್ಲಿ ನಾವು ಐವತ್ತು ಸಾವಿರ ಜನರಿಗೆ ಕೊಡಲಿಕ್ಕೆ ಸಾಧ್ಯ ಇನ್ನೂ ಒಂದು ಲಕ್ಷ ಇದೆ ಇನ್ನೂ ಒಂದು ಲಕ್ಷ ಈಗಾಗಲೇ ಆ ಸಿದ್ಧತೆಗಳು ನಡೀತಾನೆ ಇದ್ದಾವೆ ಸಮರೋಪಾದಿಯಲ್ಲಿ ಬಹಳ ವೇಗವಾಗಿ ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ದಾವಣಗೆರೆಯಲ್ಲಿ ಈಗಾಗಲೇ ಸಿದ್ಧತೆ ಆಗಿದೆ ದಾವಣಗೆರೆಯಲ್ಲಿ ನಿನ್ನೆಯ ದಿನಾಂಕಕ್ಕೆ ಸುಮಾರು ನಲವತ್ತು ಸಾವಿರದಷ್ಟು ಹಕ್ಕುಪತ್ರಗಳು ಸಿದ್ಧತೆ ಆಗಿದಾವೆ ಸೊ ಈಗ ನಾವು ಕೇಂದ್ರ ಗೃಹ ಸಚಿವರಿಗೆ ಅಥವಾ ಮತ್ತೆ ಪ್ರಧಾನಮಂತ್ರಿಗಳಿಗೆ ಇನ್ನೊಂದು ದಿನಾಂಕಕ್ಕೆ ನಾವು ಕೇಳ್ತಾ ಇದ್ದೀವಿ ಓಹೋ ಸೊ ಮಾನ್ಯ ಕೇಂದ್ರ ಗೃಹ ಸಚಿವರು ಆಗಮಿಸುವಂತಹ ಸಾಧ್ಯತೆ ಇದೆ ಕೇಂದ್ರ ಗೃಹ ಸಚಿವರು ದಿನಾಂಕವನ್ನು ಕೊಟ್ಟ ತಕ್ಷಣ ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಸೂರಗೊಂಡನಕೊಪ್ಪ ಅನ್ನುವಂಥದ್ದು ಒಂದು ಪವಿತ್ರವಾದಂತಹ ಸ್ಥಳ ಹೌದು ಅಲ್ಲಿ ಸಂತ ಸೇವಾಲಾಲ್ರು ಜನ್ಮವನ್ನು ತಳೆದ್ರು ಅಲ್ಲಿ ಅವರು ನಡೆದಾಡಿದಂತಹ ಪವಿತ್ರ ಜಾಗ ಅಂತ ಹೇಳಿ ಅಲ್ಲಿ ಬಹಳ ದೊಡ್ಡ ಬೃಹನ್ಮಠ ಕೂಡ ಇದೆ ಇಡೀ ಭಾರತ ದೇಶದ ಎಲ್ಲ ಲಂಬಾಣಿಗಳು ಕೂಡ ಅದನ್ನ ಪವಿತ್ರ ಸ್ಥಳ ಅಂತ ಹೇಳಿ ಭಾವಿಸ್ತಾರೆ ಹಾಗಾಗಿ ಸೂರಗೊಂಡನಕೊಪ್ಪ ಸಮೀಪದಲ್ಲಿ ಇನ್ನೊಂದು ಇದೇ ರೀತಿಯ ಸಮಾವೇಶವನ್ನು ಮಾಡಬೇಕು ಅದಕ್ಕೆ ಕೇಂದ್ರ ಗೃಹ ಸಚಿವರನ್ನ ಕರೆಸಬೇಕು ಅನ್ನುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ದಿನಾಂಕ ಅವರು ಯಾವತ್ತೇ ಕೊಟ್ಟರು ಕೂಡ ನಾವು ತಯಾರಾಗಿದ್ದೇವೆ ಆ ರೀತಿಯ ಸಿದ್ಧತೆ ಕೂಡ ಆಗಿದೆ ಆ ರೀತಿ ಮಾಡ್ಕೊಡಿದ್ದೇವೆ ಈಗ ಕೆಲವೊಮ್ಮೆ ಏನಾಗ್ತಂದ್ರೆ ಈ ತಾಂಡಗಳಲ್ಲಿ ಕೇವಲ ಬಂಜಾರ ಸಮುದಾಯದವರು ಮಾತ್ರ ಇರ್ತಾರೆ ಸರ್ ಅನ್ಯ ಸಮುದಾಯ ಜಾತಿ ಅಥವಾ ಪಂಗಡಕ್ಕೆ ಸೇರಿದವರು ಕೂಡ ಇರ್ತಾರ ಹೇಗಿಲ್ಲ ತಾಂಡಗಳಲ್ಲಿ ಬಹುತೇಕ ನೂರಕ್ಕೆ ನೂರು ಲಂಬಾಣಿಗಳೇ ಇರ್ತಾರೆ ಅಕಸ್ಮಾತ್ ಆಗಿ ಯಾರಾದರೂ ಒಳ್ಕೊಂಡ್ರೆ ಅವರಿಗೂ ಏನಾದರೂ ಸಿಗುವ ಚಾನ್ಸ್ ಅಲ್ಲ ಅಂಥವ್ರು ಯಾರೇ ಇದ್ರೆ ಅವರಿಗೂ ಕೂಡ ಸಿಗುತ್ತೆ ಈ ತಾಂಡಗಳ ಜೊತೆಗೆ ಹಟ್ಟಿ ಆಡಿ ಕ್ಯಾಂಪ್ ಹ ಅದರಲ್ಲಿ ಎಲ್ಲಾ ಬೇರೆ ಸಮುದಾಯದವರು ಇರ್ತಾರೆ ಒಂದು ಕರೆ ಇದೆ ಕರೆಯನ್ನು ಸ್ವೀಕರಿಸಿ ಮಾತಾಡೋಣ ಸರ್ ನಮಸ್ತೆ ಸರ್ ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್ ಸರ್ ನಾವು ಯಡ್ರಾಮಿ ಊರಿಂದ ಸರ್ ತಮ್ಮ ಹೆಸರು ನಮ್ಮ ಹೆಸರು ದತ್ತಾತ್ರಿ ಅಂತ ಹೇಳಿ ದತ್ತಾತ್ರೇ ಪ್ರಶ್ನೆ ಕೇಳಿ ಅದೇ ಸರ್ ಕಂದಾಯ ಗ್ರಾಮವಾಗಿ ಘೋಷಣೆ ಸರ್ ತಾಂಡಗಳಿಗೆ ಹಾ ಹೇಳಿ ಕೇಳಿ ಕೇಳಿ ಪ್ರಶ್ನೆ ಕೇಳಿ ಅದೇ ಸರ್ ಟ್ಯಾಕ್ಸ್ ಅನ್ನ ತುಂಬಿಸಿಕೊಂಡು ಕಂದಾಯ ಪತ್ರವನ್ನ ನೀಡ್ತಾ ಇದ್ದಾರೆ ಸರ್ ಟ್ಯಾಕ್ಸ್ ಅನ್ನ ನಮ್ದು ಏನು ಕಂದಾಯ ಗ್ರಾಮವಾಗಿ ಹಕ್ಕು ಪತ್ರವನ್ನು ನೀಡಿದಾರಲ್ಲ ಸರ್ ಆ ಹಕ್ಕು ಪತ್ರ ನೀಡೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಅನ್ನ ತುಂಬಿ ಆಮೇಲೆ ಟ್ಯಾಕ್ಸ್ ಪತ್ರವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ದತ್ತಾತ್ರೇಯ ಯಾವ ಟ್ಯಾಕ್ಸ್ ಅನ್ನ ಕೇಳಿದ್ದಾರೆ ಎಷ್ಟು ಕೇಳಿದ್ದಾರೆ ಸರ್ ಈಗ ಟ್ಯಾಕ್ಸ್ ಅಂತ ಹೇಳಿ ಹೊಸದಾಗಿ ತಂದಿದ್ದಾರೆ ಸರ್ ನಮ್ಮ ತಾಣದಲ್ಲಿ ಅವರು ಆನ್ಲೈನ್ ಪೇಮೆಂಟ್ ಅಂತ ಮಾಡಿಬಿಟ್ಟು ನಿಮ್ ಟ್ಯಾಕ್ಸ್ ಎರಡ್ ಮೂರು ವರ್ಷದಿಂದ ಟ್ಯಾಕ್ಸ್ ಅನ್ನ ತುಂಬಿಸ್ಕೊಂಡು ಆಮೇಲೆ ಹಕ್ಕು ಪತ್ರ ನೀಡ್ತೀವಿ ಅಂತ ಹೇಳಿದ್ದಾರೆ ಒಂದು ನಾವು ಸರ್ಕಾರದ ನಿಯಮದ ಪ್ರಕಾರ ಯಾರಿಗೆ ನಿವೇಶನದ ಮಾಲೀಕತ್ವವನ್ನು ಕೊಡ್ತೀವಿ ಅವರಿಗೆ ಒಂದು ಸೀಮಿತ ಅವಧಿಯ ಇದನ್ನು ಅವರು ರಸೀದಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ಕಾಯ್ದೆನೇ ಇದೆ ಕಾನೂನಲ್ಲಿ ಇರುವಂಥದ್ದು ಆದರೆ ನಾವೇನು ತೀರ್ಮಾನ ತಗೊಂಡಿದ್ದೇವೆ ಆ ಅಮೌಂಟನ್ನು ಕೂಡ ಯಾರಿಂದನೂ ಕಟ್ಟಿಸ್ಕೊಳ್ಬಾರ್ದು ಅದು ತಾಂಡ ಅಭಿವೃದ್ಧಿ ನಿಗಮವೇ ಅದನ್ನು ಭರಿಸಬೇಕು ಅಂದರೆ ಇಷ್ಟು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡುವಾಗ ಅವರಿಗೆ ಅಷ್ಟು ಸಣ್ಣ ಹೊರೆ ಕೂಡ ಅವರಿಗೆ ಆಗಬಾರ್ದು ಅಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ದೇವೆ ನಾವು ನಿರ್ದೇಶಕ ಮಂಡಳಿಯಲ್ಲಿ ಹಣವನ್ನು ನಾವೇ ಕಟ್ಟಬೇಕು ಸರ್ಕಾರಕ್ಕೆ ಅಂತ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರವನ್ನು ಬರೆದಿದ್ದೇವೆ ಎಷ್ಟು ಹಣ ಕಟ್ಟಬೇಕಾಗಿದೆ ಅದನ್ನು ತಿಳಿಸಿ ನಾವು ಹಣ ಸಂದಾಯ ಮಾಡ್ತೀವಿ ಅಂತ ತಾವು ಹೇಳಿದಾಗ ನನಗೆ ಅರ್ಥ ಆಗ್ತಾ ಇರುವಂಥದ್ದು ಗ್ರಾಮ ಪಂಚಾಯಿತಿಯಿಂದ ಟ್ಯಾಕ್ಸ್ ಇರುತ್ತೆ ಸೊ ಬಹಳಷ್ಟು ಜನ ಆ ಮೇಂಟೆನೆನ್ಸ್ ಟ್ಯಾಕ್ಸನ್ನು ಕಟ್ಟಿರೋದಿಲ್ಲ ಇಲ್ಲಿವರೆಗೆ ಗ್ರಾಮ ಪಂಚಾಯಿತಿ ನಿರ್ವಹಣೆ ಮಾಡಿರುತ್ತೆ ಅಲ್ಲಿ ಯೋಜನೆಗಳನ್ನು ಇವನ್ನ ಹಾಗಾಗಿ ಗ್ರಾಮ ಪಂಚಾಯಿತಿಯ ಕರ ವಸೂಲಾತಿ ಈ ಸಂದರ್ಭದಲ್ಲಿ ವಸೂಲಾತಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ವಸೂಲಾತಿ ಮಾಡ್ತಿರಬಹುದು ಅದು ಯೂಶ್ವಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಮಾಡ್ತಾರೆ ಈಗ ಚುನಾವಣೆ ಬರೋವರೆಗೂ ಯಾವ ಸದಸ್ಯರು ಕೂಡ ಟ್ಯಾಕ್ಸ್ ಕಟ್ಟಿರಲ್ಲ ಚುನಾವಣೆ ಬಂದ ತಕ್ಷಣ ನಾಮಿನೇಷನ್ ಮಾಡುವಾಗ ನಿಮ್ದೆಲ್ಲ ಟ್ಯಾಕ್ಸ್ ಕ್ಲಿಯರೆನ್ಸ್ ಇರಬೇಕು ಅಂದಾಗ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ ಸೊ ನಮ್ಮ ನಾಗರಿಕರೇ ಜವಾಬ್ದಾರಿ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಸರಿಯಾದ ಸಂದರ್ಭದಲ್ಲಿ ನಾವೆಲ್ಲರೂ ಕಟ್ಟಬೇಕು ಆನಂತರ ಸರ್ಕಾರ ನಮ್ಮ ತೆರಿಗೆ ಹಣವನ್ನು ದುರುಪಯೋಗ ಮಾಡಲಾರದಂತೆ ಎಚ್ಚರಿಕೆ ಕೂಡ ವಹಿಸಬೇಕು ಸೊ ಯಡ್ರಾಮಿ ತಾಲೂಕಿನಲ್ಲಿ ಇಂಥದ್ದು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಹಸೀಲ್ದಾರ್ ಅವರಿಗೆ ಮಾತಾಡ್ಕೊಳ್ತಾನೆ ಯಡ್ರಾಮಿ ತಾಂಡದ ಬಗ್ಗೆನೇ ವಿಶೇಷವಾಗಿ ತಿಳ್ಕೊಂಡು ಅದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಸರಿ ಮಾಡುವಂತಹ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಓಕೆ ಸರ್ ರೀ ಯಾವ ತಾಂಡ ಅಂತ ಏನಾದರೂ ಹೆಸರಿದೆ ಅದಕ್ಕೆ ಸರ್ ಎಡ್ರಾಮಿ ತಾಂಡ ಓಕೆ ಒಳ್ಳೇದಾಯ್ತು ಒಳ್ಳೆದ ಸಾಹೇಬರು ಮಾತಾಡ್ತಾರಂತೆ ತಹಸೀಲ್ದಾರ್ ಅವರ ಜೊತೆ ಧನ್ಯವಾದ ದತ್ತಾತ್ರೇಯ ಅವರೇ ಕರೆ ಮಾಡಿದಕ್ಕಾಗಿ ಈಗ ಮತ್ತೊಂದು ಕರೆ ಇದೆ ಸರ್ ಹಲೋ ಹಲೋ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಮಸ್ಕಾರ ನಮಸ್ಕಾರ ರೀ ಸರ್ ಅಳಾನ್ ತಾಲೂಕಿನಿಂದ ನಿಪ್ಪಾಣಿ ತಾಂಡ ಅಂತ ಹೇಳಿ ಮಾತಾಡೋದ್ರಿ ನಿಪ್ಪಾಣಿ ತಾಂಡ ಹಾ ನಾವು ಸತೀಶ್ ಆಟೋಡ ಅಂತ ರೀ ಸರ್ ಸರ್ ಈ ನಾಳೆ ನಮಗೂ ಹಕ್ ಪತ್ರ ಕೊಡ್ತೀನಿ ಅಂತ ಹೇಳ್ಯಾರ ಸೊ ಅದು ಹಕ್ ಪತ್ರ ಆದ ನಂತರ ನಮ್ ತಾಂಡಾಗೆ ರೋಡ್ ಸರಿ ಇಲ್ರಿ ಸರ್ ಮತ್ತೆ ನೀರಿನ ಪ್ರಾಬ್ಲಮ್ ಇದೆ ಸರ್ ಸರ್ ಸರಿ ಸತೀಶ್ ಅವರೇ ಸತೀಶ್ ಅವರೇ ಕೇಳಿಸ್ಕೊಂಡೆ ನಾನು ಇಲ್ಲಿಯವರೆಗೆ ನಮ್ಮ ಜನವಸತಿ ಏನಿತ್ತು ಅದು ಸರ್ಕಾರದ ದಾಖಲೆಯಲ್ಲಿ ಅಲ್ಲೊಂದು ತಾಂಡ ಇದೆ ಇಷ್ಟು ಜನ ಇದ್ದಾರೆ ಅದಕ್ಕೆ ರಸ್ತೆ ಮಾಡಬೇಕು ಹೇಗ್ ಮಾಡಬೇಕು ಅನ್ನುವಂತ ಗೊಂದಲಗಳು ಆಗ್ತಿದ್ವು ಇನ್ನು ಮುಂದೆ ನಾವು ಸರ್ಕಾರದ ಮುಂದೆ ಈಗಾಗಲೇ ಕಂದಾಯ ಸಚಿವರು ಮತ್ತು ನಾನು ಇಬ್ಬರು ಕೂಡ ಚರ್ಚೆ ಮಾಡಿದ್ದೀವಿ ಇದನ್ನು ಮುಖ್ಯಮಂತ್ರಿಗಳ ಹತ್ರ ಮನವಿಯನ್ನು ಮಾಡಿಕೊಳ್ತವೆ ಕಂದಾಯ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಏನು ಕೇಳ್ತಾ ಇದ್ದೀವಿ ಅಂದರೆ ಈ ಕಂದಾಯ ಗ್ರಾಮಗಳಾಗಿ ಎಷ್ಟು ತಾಂಡಗಳು ಘೋಷಣೆ ಆಗಿದ್ದಾವೆ ಇಲ್ಲಿವರೆಗೆ ಅವರಿಗೆ ಸರ್ಕಾರದಿಂದ ಮನೆ ಮಂಜೂರು ಮಾಡಿರಲ್ಲ ಯಾಕೆ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆಧಾರ್ ಕಾರ್ಡ್ ಲಿಂಕಿಂಗ್ ಬಂದ ಮೇಲೆ ಅವರಿಗೆ ಪ್ರಾಪರ್ಟಿ ರೆಕಾರ್ಡನ್ನು ಲಿಂಕ್ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ಇಷ್ಟು ವರ್ಷ ಅವರಿಗೆ ಮನೆ ತಗೊಳ್ಳಿಕ್ಕೆ ಆಗಿರೋದಿಲ್ಲ ಸೊ ಒನ್ ಟೈಮಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಕಂದಾಯ ಗ್ರಾಮ ಆಗಿ ಘೋಷಣೆ ಮಾಡಿದ್ದಾವೆ ಅವರಿಗೆ ಎಷ್ಟು ಮನೆಗಳು ಬೇಕಾಗ್ತವೆ ಅಷ್ಟನ್ನು ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈ ಬಜೆಟ್ನಲ್ಲೇ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನೀವು ಹೇಳಿದ ಹಾಗೆ ರಸ್ತೆ ಇರಬಹುದು ಇರಬಹುದು ಆಮೇಲೆ ಎಲೆಕ್ಟ್ರಿಸಿಟಿ ಇರಬಹುದು ಇವೆಲ್ಲವಕ್ಕೂ ಕೂಡ ಸರ್ಕಾರ ಇನ್ಮೇಲೆ ತೀವ್ರವಾಗಿ ಗಮನವನ್ನು ಕೊಡುತ್ತೆ ಆದಷ್ಟು ಬೇಗ ಅದು ಆಗತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ ಸರ್ ಇನ್ನೊಂದು ಪ್ರಶ್ನೆ ಇವಾಗ ನಾಳೆ ನಮಗೆ ಅಕ್ಪತ್ರ ಕೊಡ್ತಾರಲ್ವಾ ಸರ್ ಅಂದ್ರೆ ನಮಗೆ ಇರೋಕೆ ಸರಿ ಮನೆ ಇಲ್ಲ ಸರ್ ಅದು ನಮ್ ಹಿರಿಯ ಮನೆ ಇದೆ ಹಳೆ ಮನೆ ಹೌದು ಮೇಲೆ ಲೋನ್ ತಗೊಂಡು ಹೊಸ ಮನೆ ಕಟ್ಟಿಸಬಹುದಾ ಖಂಡಿತವಾಗಿ ಈಗ ನಾಳೆ ಏನ್ ಹಕ್ ಪತ್ರ ಕೊಡ್ತಾರೆ ಸಬ್ ರಿಜಿಸ್ಟ್ರಿಗೆ ಈಗಾಗಲೇ ಕಂದಾಯ ಸಚಿವರು ಆಯಾ ಸಬ್ ರಿಜಿಸ್ಟ್ರಗಳಿಗೆ ಸೂಚನೆಯನ್ನ ಕೊಟ್ಟು ಇವು ಎಲ್ಲ ಪ್ರಾಪರ್ಟಿ ಅವರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಬೇಕು ರಿಜಿಸ್ಟ್ರೇಷನ್ ಕಾಪಿ ಅವರಿಗೆ ಇಶ್ಯೂ ಆಗಬೇಕು ಅಂತ ಸೊ ಈಗ ನೀವು ಎಷ್ಟು ಕಟ್ಕೊಂಡಿದ್ದೀರಾ ಆ ಮನೆ ಆ ಮನೆಯ ಜಾಗಕ್ಕೆ ನೀವು ಮಾಲಕರು ಸೊ ನೀವು ಸ್ವಂತ ಮನೆಯನ್ನು ಕಟ್ಟುವಾಗ ಅದೇ ನಿವೇಶನದ ಪತ್ರವನ್ನು ಬ್ಯಾಂಕಿಗೆ ಕೊಟ್ಟು ಲೋನ್ ತಗೊಂಡು ಅಲ್ಲಿ ನೀವು ಸ್ವಂತ ಮನೆಯನ್ನು ಕೂಡ ಕಟ್ಕೊಳ್ಬಹುದು ಓಕೆ ತುಂಬ ಒಳ್ಳೆಯ ಪ್ರ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಸತೀಶ್ ರಾಠೋಡ್ ಅವರೇ ನೀವು ಕೂಡ ನಾಳೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ ಧನ್ಯವಾದ ಒಳ್ಳೆಯ ಕಾರ್ಯಕ್ರಮ ಮತ್ತು ಶತಮಾನದಲ್ಲೇ ಒಂದು ದಾಖಲೆ ನಿರ್ಮಿಸಿದಂಥ ಕಾರ್ಯಕ್ರಮ ಸರ್ ಈಗ ಮುಂದಿನ ಬಜೆಟ್ನಲ್ಲಿ ಈ ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಗ್ರಾಮಗಳಿಗೆ ಭಾಳಷ್ಟು ಉತ್ತೇಜನ ಸಿಗ್ಬೋದು ಅನ್ನುವ ನಿರೀಕ್ಷೆ ಹೌದು ಈಗ ಯಾಕೆ ಅಂದರೆ ಇಲ್ಲಿವರೆಗೆ ಅವರನ್ನು ಕಣ್ತರೋದು ನೋಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಸೋ ಆಮೇಲೆ ಕಾನೂನಿನ ತೊಡಗುಗಳು ಕೂಡ ಇದ್ವು ಭಾಳಷ್ಟು ರಸ್ತೆಗಳು ಮಂಜೂರಾಗಿ ಕೋರ್ಟಿಗೆ ಹೋಗಿ ಸ್ಟೇ ಆಗಿದ್ದಾವೆ ಓಹೋ ಇದು ನಮ್ಮ ಹೆಸರಲ್ಲಿ ಜಾಗ ಇದೆ ಇವ್ರು ಯಾಕೆ ರಸ್ತೆ ಮಾಡ್ತಾ ಇದ್ದಾರೆ ಅಂತ ಅಂತ ಸ್ಟೇಗಳು ಬಹಳಷ್ಟಿದ್ದಾವೆ ಅವೆಲ್ಲವೂ ಈಗ ಆಟೋಮೆಟಿಕ್ಕಾಗಿ ವೆಕೆಟ್ ಆಗಿಬಿಡ್ತವೆ ಆನಂತರ ಮನೆಗಳನ್ನು ಮಂಜೂರು ಮಾಡಿದಾಗ ಮಾಲಕ ಹೋಗಿ ಸ್ಟೇ ತರ್ತಿದ್ರು ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿ ಆಗ್ತಿರ್ಲಿಲ್ಲ ಅವರಿಗೆ ಸೊ ಈಗ ಸರ್ಕಾರಕ್ಕೆ ಕನಿಷ್ಠ ಈ ಬಜೆಟ್ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಮೀಸಲಿರಿಸಬೇಕು ಅಂತ ಹೇಳಿ ನಿನ್ನೆ ಗ್ರಾಮ ವಾಸ್ತವ್ಯಕ್ಕೆ ಬಂದಿದ್ರು ನಮ್ಮ ಕಂದಾಯ ಸಚಿವರು ಅವ್ರ ಜೊತೆಗೆ ನಾನು ಕೂಡ ಇದ್ದೆ ಅವಾಗ ಸಚಿವರ ಗಮನಕ್ಕೆ ತಂದಾಗ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದ್ದಾರೆ ಕರೆ ಇದೆ ಕರೆಕರಿಸಣ ಹಲೋ ಹಲೋ ಮಾತಾಡಿ ಎಲ್ಲಿಂದ ಮಾತಾಡ್ತಾ ಇದ್ರಿ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದ್ರಿ ಬಾಚ್ವಾರ ಅಂದ್ರೆ ಯಾದಗಿರಿ ಜಿಲ್ಲೆ ಅಲ್ವಾ ಇದು

ಆ ಅವರು ನಾಕೆ ಬರತಾ ಮಾತಾಡೋದಲ್ಲ ಅಲ್ಲ ಕತ್ತಾ ನಾನೇ ನಾನು ಮಾತಾ ಹಾ ಏನು ಪ್ರಶ್ನೆಯನ್ನು ನಿಮ್ಮದು ಅಸ್ಪಷ್ಟ ಸುದ್ದಿ ಮಾ ಜಗದ ಭಾಗದ ಅಸ್ಪಷ್ಟ ಕೇಳೋ ಹೌದು ಹೌದು ನಾಳೆ ಹಕ್ಕುಪತ್ರ ಕೊಡ್ತಾ ಇದ್ದಾರೆ ತಾಂಡಗಳಿಗೆ ಆ ಆಗಿವೇ ಸೋಮ ಸೋಮ ತಂದೆ ಹೆಸರು ದೇವರಾಮ ಏನು ಸೋಮ ಸೋಮ ತಂದೆ ಹೆಸರು ಸೋಮು ಹಾ ಹಾ ತಂದೆ ಹೆಸರು ದೇವರಾಮ ಹಾ ದೇವರಾಮ ರಾಟ್ನೋ ಸಾಬಣ್ಣ ಅವರೇ ಸೋಮು ಅವರು ಫೋನ್ನಲ್ಲಿ ಮಾತಾಡೋದಕ್ಕೆ ಇಷ್ಟು ಸಂಕೋಚ ಮಾಡಿಕೊಂಡ್ರೆ ಇನ್ನು ತಹಸೀಲ್ದಾರ್ ಕಚೇರಿಗೆ ಯಾವಾಗ ಹೋಗೋದು ಹಕ್ಕು ಪತ್ರ ಯಾವಾಗ ತಗೊಳ್ಳೋದು ನಾನು ಅನ್ಕೊಂಡೆ ನಿಮ್ಮ ಮಾತಿನಿಂದ ನಾನು ಇಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೇನೆ ಅವರಿಗೆ ಹಕ್ಕಪತ್ರ ಅರ್ಹರಿದ್ದಾರೆ ಹಕ್ಕು ಪತ್ರ ಪಡೀಲಿಕ್ಕೆ ಅವರಿಗೆ ಹಕ್ಕು ಪತ್ರ ಸಿಕ್ಕಿಲ್ಲ ಅದ್ರ ಬಗ್ಗೆ ಕ್ರಮ ವಹಿಸಿ ಅಂತ ಹೇಳಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಈ ಬಾಚುವಾರ ತಾಂಡ ಯಾದಗಿರಿ ತಾಲೂಕು ಇದ್ರ ಯಾವಾಗ ಹತ್ತಿಗುಣಿ ಹತ್ತಿಗುಣಿ ತಾಂಡ ಸೌದಾಗರ್ ಇದಕ್ಕೆ ನಮ್ಮ ನಿಗಮದ ಅಧಿಕಾರಿಗಳನ್ನೇ ಅಲ್ಲಿಗೆ ಕಳಿಸ್ಕೊಡ್ತೇನೆ ಅಲ್ಲಿಗೆ ಕಳಿಸ್ಕೊಟ್ಟು ಏನು ಸಮಸ್ಯೆ ಇದೆ ಇದನ್ನ ಸ್ಪಂದಿಸ್ಲಿಕ್ಕೆ ನಾನು ಅವ್ರಿಗೆ ಸೂಚನೆಯನ್ನು ಕೊಡ್ತೇನೆ ಸಾಬಣ್ಣವರು ಇತರರಿಗಾಗಿ ಕೆಲಸ ಮಾಡ್ತಾರೆ ಪಾಪ ಅವ್ರಿಗೆ ಕೇಳಿಕೆ ಆಗಿಲ್ಲ ಅಂತ ತಾನೇ ಕೇಳಿದ್ದಾರೆ ಅವರು ಸಂಬಂಧಪಟ್ಟವರು ಬಂದಾಗ ಸರಿಯಾದ ಪ್ರತಿಕ್ರಿಯೆಯನ್ನ ನೀಡಿ ಅವರು ಆ ರೀತಿಯಾಗಿ ಮಾರ್ಗದರ್ಶನ ಪಡ್ಕೊಂಡು ಮುಂದೆ ಹೋಗ್ಲಿ ಅಲ್ವಾ ಈಗ ಮತ್ತೊಂದು ಕರೆ ಇದೆ ಹೇಳಿ ಮಾತಾಡ್ತಾ ಇದ್ರಿ ಏನು ಹೆಸರು ತಮ್ದು ನಮ್ದು ಜಮುನು ಯಾವ ತಾಂಡ

ಗ್ರಾಮಿ ಸರ್ ಅದು ಇಲ್ಲ ಬಹಳ ಕ್ರಿಯೇಟಿವ್ ಆಗಿ ಇರುವಂಥವರು ಅಲ್ಲಿಯ ಶಾಸಕರು ಇದ್ದಾರೆ ಉಮೇಶ್ ಜಾಧವ್ ಅವರು ಎಂ ಪಿ ಅವರು ಕೂಡ ಇದ್ದಾರೆ ಸೊ ಹೆಬ್ಬಾಳ ಹೆಬ್ಬಾಳ ಚಿಂಚೋಳಿ ತಾಂಡಾದ ಬಗ್ಗೆ ನಾನು ತಿಳ್ಕೊಳ್ತೇನೆ ಅದು ಒಂದು ವೇಳೆ ಕಂದಾಯ ಗ್ರಾಮ ಆಗಿದೆ ಅಂತ ಹೇಳಿದರೆ ಸೊ ಅವುಗಳ ಮನೆ ಮಂಜೂರಾತಿಗಾಗಿ ಅಲ್ಲಿಯ ಗ್ರಾಮ ಪಂಚಾಯಿತಿಯಿಂದ ಏನು ಮಾಡಬಹುದು ಆ ಸೂಚನೆಯನ್ನು ನಾನು ಕೊಡ್ತೇನೆ ಈಗ ಅಲ್ಲಿ ಇದಕ್ಕೆ ಗ್ರಾಮ ಒಂದು ಒಂದು ಕೆಲಸ ಮಾಡಿ ಅಮ್ಮ ತಾವು ಅಲ್ಲಿಯ ಗ್ರಾಮ ಪಂಚಾಯಿತಿಗೆ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಭೇಟಿ ಮಾಡಿ ಅಲ್ಲಿಯ ಕಂದಾಯ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅವರು ಮಾಹಿತಿಯನ್ನ ಕೊಡ್ತಾರೆ ನಾನು ಕೂಡ ತಿಳ್ಕೊಂಡು ಸೂಚನೆಯನ್ನ ಕೊಡ್ತಾರೆ ಮಾತಾಡಿದ್ದಕ್ಕಾಗಿ ಈಗ ಮತ್ತೊಂದು ಕರೆ ಇದೆ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದ್ದೀರಿ

ಬಾಬುರಾವ್ ಅವರೇ ನಿಮಗೆ ವಿಶೇಷ ವಸತಿ ಯೋಜನೆಯಲ್ಲಿ ಬಹುತೇಕ ಹಕ್ಕುಪತ್ರವನ್ನ ಏನಾದ್ರು ಆದೇಶದ ಪತ್ರ ಅಲ್ಲ ಈಗ ಕಟ್ಕೊಂಡಿರೋ ಮನೆಗೆ ಸರ್ಕಾರದಿಂದ ಸಹಾಯಧನ ಬರೋದಿಲ್ಲ ಸರ್ಕಾರದಿಂದ ಕಂದಾಯ ಗ್ರಾಮದ ಬಗ್ಗೆ ಕೇಳ್ತಾ ಇದೀರಾ ಇದು ಯಾವ ತಾಲೂಕು ಚಿಂಚೋಳಿ ತಾಲೂಕು ತಾಲೂಕು ನಾನು ಇದ್ರ ಬಗ್ಗೆ ನನಗೆ ಸದ್ಯಕ್ಕೆ ಸುಳೆಪೇಟದ ಬಗ್ಗೆ ಇಲ್ಲಿ ಮಾಹಿತಿ ಲಭ್ಯ ಇಲ್ಲ ನಾನು ಅಲ್ಲಿಯ ತಹಸೀಲ್ದಾರ್ ಅವರಿಗೆ ಮಾತನಾಡ್ತೀನಿ ಮಾತನಾಡಿ ಒಂದು ವೇಳೆ ಎಲಿಜಿಬಲ್ ಇದ್ರೆ ನಿಮಗೂ ಕೂಡ ಅಕ್ಪತ್ರವನ್ನು ಕೊಡೋದಕ್ಕೆ ಕ್ರಮವನ್ನು ವಹಿಸೋದಕ್ಕೆ ಸೂಚನೆಯನ್ನು ಕೊಡ್ತೇನೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಸರ್ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಹಳ ಒಂದು ಕಾಯ್ತಾ ಇದ್ದಾರೆ ಈಗ ಸಾರ್ವಜನಿಕರಿಗೆ ನೀವು ಈ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳನ್ನು ಸ್ವಾಗತಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಬೇಕಂದ್ರೆ ನಾವೆಲ್ಲರೂ ಹೋಗಬೇಕು ಭಾಗವಹಿಸಬೇಕು ಒಂದಷ್ಟು ಶಿಸ್ತು ನಿಯಮಗಳನ್ನು ಕೂಡ ಇಟ್ಟುಕೊಳ್ಬೇಕಾಗ್ತದೆ ನಮ್ಮ ಸಾರ್ವಜನಿಕರಿಗೆ ನಿಮ್ಮ ಮನವಿ ಏನಿದೆ ಸರ್ ಒಂದು ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶಕ್ಕಾಗಿ ವಿಶ್ರಾಂತಿ ಇಲ್ಲದೆ ಅವಿರತವಾಗಿ ಶ್ರಮಿಸುವಂತಹ ಪ್ರಧಾನಮಂತ್ರಿಗಳು ಅಂತಹ ಪ್ರಧಾನಮಂತ್ರಿಗಳು ಇವತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಬರ್ತಾ ಇರುವಂಥದ್ದೇ ನಮಗೆ ಒಂದು ಹೆಮ್ಮೆಯ ವಿಷಯ ಹಾಗಾಗಿ ತಾವೆಲ್ಲರೂ ಕೂಡ ಸೂಕ್ತ ಸಮಯದಲ್ಲಿ ಬನ್ನಿ ಬಂದು ಅಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಆನಂತರದಲ್ಲಿ ವಾಹನ ಭಾಳಷ್ಟು ದಟ್ಟಣೆ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಬರುವಾಗ ಶಾಂತ ರೀತಿಯಿಂದ ಆದಷ್ಟು ಬೇಗನೆ ಬಂದು ನಿಮ್ಮ ನಿಮ್ಮ ಆಸನಗಳಲ್ಲಿ ನೀವು ಆಸೀನರಾಗಿ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಇದೆ ಪಕ್ಕದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇದೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅಂದರೆ ಸೆಕ್ಯೂರಿಟೀಸು ಬಹಳಷ್ಟು ಟೈಟ್ ಇರುತ್ತೆ ಸೊ ಹಾಗಾಗಿ ಕೆಲವೊಂದು ಪ್ರದೇಶದಲ್ಲಿ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದೂರ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಬರುವಂಥದ್ದು ಇಲ್ಲಿ ಅಂಥದ್ದು ಯಾವುದೂ ಇಲ್ಲ ಇಲ್ಲಿ ರಾಜ್ಕುಮಾರ್ ಪಾಟೀಲ್ ಅವರು ಒಳ್ಳೆ ಸುಮಾರು ಒಂದು ನೂರು ಎಕರೆ ಆವರಣದಲ್ಲಿ ಎಲ್ಲವನ್ನ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ನಿಮಗೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಆನಂತರ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಆದರೆ ತಾವು ಬರುವ ಸುರಕ್ಷಿತವಾಗಿ ಬಂದು ಶಾಂತವಾಗಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಈ ಆಕಾಶವಾಣಿಯ ಮೂಲಕ ವಿನಂತಿಯನ್ನು ಮಾಡಿಕೊಡ್ತೇನೆ ತುಂಬ ಒಳ್ಳೆಯದು ಯಾಕೆಂದರೆ ಈ ಕಾರ್ಯಕ್ರಮದ ಯಶಸ್ಸು ಮಾಡಬೇಕಾದ್ರೆ ನಾವು ಸಹಕಾರವನ್ನು ಕೊಡಬೇಕಾಗ್ತದೆ ನಾವು ಆ ಒಂದು ನಿಯಮ ಏನಿದೆ ಅದು ಜಿಲ್ಲಾಡಳಿತದಿಂದ ಪೊಲೀಸ್ ಅಧಿಕಾರಿಗಳಿಂದ ಏನು ಸಿಕ್ಕಿದೆ ಅದನ್ನು ಇಟ್ಟುಕೊಂಡು ನಾವು ಮಾಡಬೇಕಾಗಿದೆ ಸರ್ ಈಗ ನೀವು ತಾಂಡ ನಿಗಮದ ಅಧ್ಯಕ್ಷರಾಗಿ ಅತ್ಯಂತ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಇದ್ದೀರಿ ಯಾಕಂದರೆ ನನ್ನ ಅವಧಿಯಲ್ಲಿ ಇಂಥದ್ದೊಂದು ಮಾಡಲಿಕ್ಕೆ ಆಗಿದೆ ಅನ್ನೋ ತೃಪ್ತಿ ಭಾವ ನಿಮ್ಮಲ್ಲಿ ಇದೆ ನಿಮಗೆ ಏನು ಅನ್ನಿಸ್ತದೆ ಈ ತಾಂಡ ನಿಗಮದ ಅಧ್ಯಕ್ಷರಾಗಿ ಇಂಥ ಒಂದು ಕಾರ್ಯವನ್ನು ಮಾಡುವಾಗ ಇಲ್ಲ ನಾನು ನಿಗಮದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಇಂಥದ್ದು ಬಹಳಷ್ಟು ದಿನಗಳಿಂದ ಇದ್ದಂತಹ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನುವಂತಹ ಇಚ್ಛೆಗಳು ನಮ್ಮಲ್ಲಿ ಇತ್ತು ಅದಕ್ಕಾಗಿ ಭಾಳಷ್ಟು ಪ್ರಯತ್ನವನ್ನು ಪಟ್ಟೆ ಸುಮಾರು ನಿರಂತರವಾಗಿ ಮೂರೂವರೆ ವರ್ಷಗಳ ಪ್ರಯತ್ನದ ಫಲ ಈಗ ಆಗಿದೆ ಸೊ ಇದು ಇಡೀ ಕರ್ನಾಟಕದಲ್ಲಿ ಇವತ್ತು ಯಶಸ್ವಿಯಾಗಿ ಇದಾಗ್ತಾ ಇದೆ ಸೊ ಇಷ್ಟು ಯಶಸ್ವಿ ಆಗಬೇಕು ಅಂದರೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇದು ಪ್ರಾರಂಭ ಆಯಿತು ಯಡಿಯೂರಪ್ಪನವರು ಕಂದಾಯ ಅಧಿಕಾರಿಗಳಿಗೆ ಮತ್ತು ಕಂದಾಯ ಕಮಿಷನರಿಗೆ ಅವತ್ತು ಸೂಚನೆಯನ್ನು ಕೊಟ್ಟಿದ್ದಕ್ಕೆ ಪ್ರಾರಂಭ ಆಯಿತು ಆ ನಂತರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ವಿಶೇಷ ಆಸಕ್ತಿಯನ್ನು ತಗೊಂಡ್ರು ಬಸವರಾಜ ಬೊಮ್ಮಾಯಿ ಅವರು ಅಷ್ಟು ಆಸಕ್ತಿಯನ್ನು ತಗೊಂಡಾಗ ನಮ್ಮ ನೆಚ್ಚಿನ ಕಂದಾಯ ಮಂತ್ರಿಗಳಾದಂತಹ ಆರ್ ಅಶೋಕ್ ಅವರು ವೆರಿ ಸೀರಿಯಸ್ ಆಗಿ ಇದನ್ನ ಬಹುತೇಕ ಹದಿನೈದು ದಿನಕ್ಕೆ ಒಂದೊಂದ್ಸಾರಿ ವಿಡಿಯೋ ಕಾನ್ಫರೆನ್ಸ್ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾಡ್ತಿದ್ರು ಇದ್ದಂತಹ ಸಮಸ್ಯೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಾಲೂಕು ಅಧಿಕಾರಿಗಳಿಗೆ ಏನು ಫೀಲ್ಡ್ ನಲ್ಲಿ ತೊಂದರೆ ಆಗ್ತಿತ್ತು ಅದಕ್ಕೆ ಬೇಕಾದಂತಹ ತಿದ್ದುಪಡಿ ಮತ್ತೆ ಸರ್ಕ್ಯುಲರ್ ನ ಇಮ್ಮಿಡಿಯೇಟ್ ಆಗಿ ಕಳಿಸುವಂತಹ ಕೆಲಸವನ್ನ ಮಾಡ್ತಿದ್ರು ಆ ಸರ್ಕ್ಯುಲರ್ ಇಲ್ಲದೆ ಆ ಸರ್ಕಾರದ ಸುತ್ತೋಲೆ ಇಲ್ಲದೆ ಇಲ್ಲಿ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಕ್ಕಾಗ್ತಿರ್ಲಿಲ್ಲ ಸೊ ಅಂತಹ ಎಲ್ಲ ತಿದ್ದುಪಡಿಗಳನ್ನ ಮಾಡಿಕೊಂಡು ಮಾಡಿಕೊಂಡು ಅದನ್ನ ಸರಳೀಕರಣ ಕರಣ ಮಾಡಿದ್ರಿಂದ ಇವತ್ತು ಇಷ್ಟು ಸುಲಭವಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಆಮೇಲೆ ಸ್ವಾಮಿತ್ವ ಯೋಜನೆ ಅದನ್ನು ಸದ್ಬಳಕೆ ಮಾಡಿಕೊಂಡಿದ್ದರಿಂದ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದೆ ಸೊ ಒಟ್ಟಾರೆ ಎಲ್ಲರ ಪರಿಶ್ರಮದಿಂದ ಎಲ್ಲರ ಸಹಯೋಗದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದೆ ಹಾಗಾಗಿ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ತುಂಬ ಒಳ್ಳೆಯದು ಅಧ್ಯಕ್ಷರಾಗಿ ನಿಮ್ಮ ಒಂದು ತೃಪ್ತಿಯ ಮಾತು ಅದಕ್ಕಾಗಿ ನಿಮ್ಮ ಕಂದಾಯ ಖಾತೆಯ ಸಚಿವರು ಆರ್ ಅಶೋಕ್ ಅವರು ನಿನ್ನೆ ಮಾತನಾಡ ತಾಂಡದಲ್ಲೇ ವಾಸ್ತವ್ಯವನ್ನು ಹೂಡಿ ಆ ಭಾವನಾತ್ಮಕ ಸಂಬಂಧವನ್ನು ಹಂಚಿಕೊಂಡಿದ್ದಾರೆ ತಾವು ಕೂಡ ಭಾಗವಹಿಸಿದ್ದೀರಿ ಅತ್ಯಂತ ಒಂದು ಪ್ರೀತಿಯ ಮತ್ತು ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಸೂಚನೆ ಅದೆಲ್ಲ ಸಚಿವರೇ ತಾಂಡದಲ್ಲಿ ಹೋಗಿ ಉಳ್ಕೊಳ್ಳೋದು ಅಲ್ಲಿ ಅವರೊಟ್ಟಿಗೆ ಬೆರೆಯೋದು ಅವರ ಬ ಒಂದು ಸಾಂಸ್ಕೃತಿಕವಾಗಿ ಅಥವಾ ಎಲ್ಲ ದೃಷ್ಟಿಯಿಂದಲೂ ಅವರೊಟ್ಟಿಗೆ ಮಿಳಿತ ಆಗುವಂತಹ ಒಂದು ಕಾರ್ಯಕ್ರಮ ಸರ್ ಕೊನೆಯದಾಗಿ ಲಂಬಾಣಿ ಸಮುದಾಯ ಅಥವಾ ಬಂಜಾರ ಸಮುದಾಯದ ಜನರಿಗೆ ನಿಮ್ಮ ಮನವಿಯನ್ನು ಬಂಜಾರ ಸಮುದಾಯಕ್ಕೆ ಅಂಟಿರುವಂತಹ ಒಂದು ಶಾಪ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅದು ವಲಸೆ ಹೋಗುವಂಥದ್ದು ಅಂದರೆ ಜೀವನೋಪಾಯಕ್ಕಾಗಿ ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟದಲ್ಲಿರುವಂತಹ ಸಮುದಾಯ ಇದು ಸಾವಿರಾರು ಸಂಖ್ಯೆಯಲ್ಲಿ ಕುಟುಂಬಗಳೇ ವಲಸೆ ಹೋಗ್ತವೆ ಸೊ ಹಾಗಾಗಿ ಈ ವಲಸೆಯನ್ನು ತಡೆಗಟ್ಟಬೇಕು ತಾಂಡಾಗಳಲ್ಲಿಯೇ ಅವರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಆದಾಯ ಹೆಚ್ಚಾಗಬೇಕು ಯಾವ ಬಂಜಾರ ಸಮುದಾಯದ ಮಗು ಅಲ್ಲ ಯಾವ ಮಗುವೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಆದರೆ ಈ ಗುಳೆ ಹೋಗುವಂಥದ್ದು ವಲಸೆ ಹೋಗುವಂಥದ್ದು ಇರೋದಕ್ಕೆ ಅತಿ ಹೆಚ್ಚು ಬಲಿಯಾಗ್ತಾ ಇರುವಂಥದ್ದು ಬಂಜಾರ ಮಕ್ಕಳು ಹಾಗಾಗಿ ನಾನು ಸರ್ಕಾರದಲ್ಲೂ ಕೂಡ ಋತುಮಾನ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಯಾವ ಮಗು ಕೂಡ ವಲಸೆಯಿಂದಾಗಿ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ಹೇಳಿ ಮನವಿ ಮಾಡಿದ್ದಾನೆ ಸಮಾಜ ಕಲ್ಯಾಣ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಇದೇ ಬಜೆಟ್ನಲ್ಲಿ ಒಂದು ನಾಲ್ಕಾರು ಕಡೆ ಋತುಮಾನ ಶಾಲೆಗಳನ್ನು ಪ್ರಾರಂಭ ಮಾಡಿ ಋತುಮಾನ ಶಾಲೆ ಅಂದರೆ ಋತುಮಾನ ಶಾಲೆ ಅಂದರೆ ಒಂದು ವಲಸೆ ಕುಟುಂಬ ಸಮೇತ ಹೋಗೋದಾದ್ರೆ ಕನಿಷ್ಠ ಆ ಮಗುವನ್ನು ಋತುಮಾನ ಶಾಲೆಯಲ್ಲಿ ಬಿಟ್ಟು ಹೋದರೆ ಅವರು ವಾಪಸ್ ಬರೋವರೆಗೂ ಆ ಮಗುವಿನ ವಾಸ್ತವ್ಯ ಊಟ ಮತ್ತೆ ಶಿಕ್ಷಣ ಅದನ್ನು ಋತುಮಾನ ಶಾಲೆ ನೋಡ್ಕೊಳ್ಳೋದು ಇದು ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಾ ಇರುವಂಥದ್ದು ಸೊ ಯಾವ ಮಗುನೂ ಕೂಡ ಶಾಲೆಯಿಂದ ದೂರದೇ ದೂರ ಉಳಿದೇ ಇರಲಿ ಅದಕ್ಕೆ ನಾವೆಲ್ಲರೂ ಜವಾಬ್ದಾರರಾಗೋಣ ಅಂತ ಹೇಳಿ ನಾನು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ ತುಂಬ ಒಳ್ಳೆಯದು ಪಿ ರಾಜೀವ್ ಅವರೇ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶ ಮತ್ತು ಕಾರ್ಯಕ್ರಮ ಅಂತ ಅನ್ಬೋದು ಯಾಕೆಂದರೆ ನಮ್ಮ ಇತಿಹಾಸ ನಿರ್ಮಿಸುವಂಥ ಒಂದು ದಾಖಲೆಯನ್ನು ಸೃಷ್ಟಿಸುವಂಥ ಅದು ಕೂಡ ಬಹಳ ಶೋಷಣೆಯಿಂದ ಅಥವಾ ಶಿಕ್ಷಣದಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದಿರತಕ್ಕಂಥ ಬಂಜಾರ ಸಮುದಾಯದ ಜನಮಾನಸಕ್ಕೆ ಇವತ್ತೊಂದು ಸುಗ್ಗಿ ಅಥವಾ ಬೆಳಕು ಹರಿದಂತಾಗಿದೆ ನಿಗಮ ಅಭಿವೃದ್ಧಿ ನಿಗಮ ಕೂಡ ಕೂಡ ಇದಕ್ಕೆ ಬಹಳಷ್ಟು ಚಿಂತನೆಯನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡಿದ ಪ್ರತಿಫಲವಾಗಿ ನಾಳೆ ಪ್ರಧಾನಮಂತ್ರಿಯವರು ಭಾರತದ ಪ್ರಧಾನಮಂತ್ರಿಯವರ ಕೈಯಿಂದ ಹಕ್ಕುಪತ್ರ ಪಡೆಯುವುದು ಅಂತ ಹೇಳಿದರೆ ಅದು ಒಂದು ಬಹಳ ಪುಣ್ಯ ವಿಶೇಷ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಒಂದು ಕ್ರಿಯಾಶೀಲ ಅಧ್ಯಕ್ಷರಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು ಸಾಕಾರಗೊಳ್ಳುತ್ತಿರುವುದು ನಮ್ಮ ತಾಂಡಾದ ಜನರ ಬದುಕಿನ ಮೇಲೆ ಒಂದು ಆಶಾಕಿರಣ ಅಂತ ಭಾವಿಸ್ತೇನೆ ಇಷ್ಟು ಹೊತ್ತಿನ ತನಕ ನಮ್ಮ ಈ ಜೊತೆ ಜೊತೆಯಲ್ಲಿ ನೇರ ಫೋನಿನ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಂಡದ್ದಕ್ಕಾಗಿ ನಮ್ಮೆಲ್ಲ ಕೇಳುವುದರ ಪರವಾಗಿ ನಿಮಗೆ ಹೃತ್ಪೂರ್ವ ವಂದನೆಗಳು ಧನ್ಯವಾದ ಸರ್ ಸರ್ ಇದುವರೆಗೆ ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ ಕೇಳಿದಿರಿ ಇಂದಿನ ಸಂಚಿಕೆಯಲ್ಲಿ ದೇಶದ ಇತಿಹಾಸದಲ್ಲಿ ಐತಿಹಾಸಿಕವಾಗಿ ರಾಜ್ಯಾದ್ಯಂತ ಲಂಬಾಣಿ ತಾಂಡಾ ಹಟ್ಟಿ ಹಾಗೂ ಹಾಡಿಗಳಲ್ಲಿರುವ ಜನ ಸಮುದಾಯದವರಿಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿಯವರಿಂದ ಹಕ್ಕುಪತ್ರ ವಿತರಿಸುವ ಮಹತ್ವದ ಯೋಜನೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ರಾಜೀವ್ ಕುಡ್ಚಿ ಶೀರ್ಷಿಕೆ ಗೀತ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲಾ ಶೀರ್ಷಿಕೆ ಗೀತೆಗೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ ನೆರವು ಮಧು ದೇಶ್ಮುಖ್ ಪ್ರಸ್ತುತಿ ನೆರವು ಸಂಗಮೇಶ್ ತಾಂತ್ರಿಕ ನೆರವು ಫಬಿ ಶೇಖರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರೋಡ್ ಕಲಬುರಗಿ ಯುನೈಟೆಡ್ ಹಾಸ್ಪಿಟಲ್ ತಜ್ಞ ವೈದ್ಯರ ತಂಡದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎರಡ್ ಸಾವಿರದ ಹನ್ನೆರಡರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ದ ಲೀಡಿಂಗ್ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಇನ್ ಗುಲ್ಬರ್ಗ ಅಂಡ್ ಬೆಂಗಳೂರು ಅತ್ಯಾಧುನಿಕ ಪರೀಕ್ಷಾ ವಿಧಾನ ಎಲ್ಲಾ ರೋಗಗಳಿಗೂ ತಜ್ಞ ವೈದ್ಯರ ಲಭ್ಯತೆ ಜನಸೇವೆಗೆ ಮುಡುಪಾದ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಸೇವೆ ಬೆಡ್ ವ್ಯವಸ್ಥೆ ಲ್ಯಾಬೊರೇಟರಿ ಮುಂತಾದ ಸೌಲಭ್ಯಗಳು ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರೋಡ್ ಕಲಬುರ್ಗಿ